इधर हो रहा है. सो आई वेलकम यू ऑल फॉर टुडेज क्लास फॉर बीए फर्स्ट सेम डीएससी बेसिक इकोनॉमिक्स मूलभूत अर्थशास्त्र विद्यार्थी क्लास के स्वागत है सर. टुडे आई विल एक्सप्लेन राइट हेडिंग वर्कआउट इवतन क्लास हेडिंग वर्कआउट. So in previous class, before to start, I will review once again all those contents which you have learnt in previous classes. So in the initial point of the day, first you have learnt the meaning of production, utpadani arthe varne, and also you have learnt what are the definitions of production, utpadani vandu vyakhyagalu en helthava, and also you have learnt there are so many like. ಈ ಒಂದು ಉತ್ಪಾದನೆಯಲ್ಲಿ ಬರತಕ್ಕಂಥದ್ದು ಏನಿದ್ರೆ ಈ ಒಂದು ಕಂಟೆಂಟ್ಗಳನ್ನ ತಿಳ್ಕೊಂಡಿದ್ರಿ. ಸೊ ದೇರ್ ಹ್ಯಾವ್ ಲರ್ನ್ಡ್ ದ ಟೈಪ್ಸ್ ಆಫ್ ಪ್ರೊಡಕ್ಷನ್ ಉತ್ಪಾದನೆಯ ಪ್ರಕಾರಗಳನ್ನ ಅಂಡ್ ಆಲ್ಸೋ ಹ್ಯಾವ್ ಲರ್ನ್ಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಹೌ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಆಲ್ ದೋಸ್ ದಟ್ ಈಸ್ ಮಾರ್ಜಿನಲ್ ಅಂಡ್ ಆಲ್ಸೋ ಮಾರ್ಜಿನಲ್ ಪ್ರೊಡಕ್ಷನ್ ಎವರೇಜ್ ಪ್ರೊಡಕ್ಷನ್ ಅಂಡ್ ಆಲ್ಸೋ ಟೋಟಲ್ ಪ್ರೊಡಕ್ಷನ್ ಆಲ್ ಹ್ಯಾವ್ ಲರ್ನ್ಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ಗಳ ಮೂಲಕವೂ ಸಹ ಅದನ್ನು ತಿಳ್ಕೊಂಡಿದೆ. And also you have learnt what are the features of production, utpadane lakshanagalu enu, and what are the factors of production, utpadane ghatakagalu yavudu, mattu utpannada vivida prakaragalu, what are the types of production with the help of diagrams. And also you have learnt a very very important content, that is production function, andre utpadana bimbaka athwa utpadana niyama adunu saha telkondide. So there you have learnt all the each point of the production function or the production law. ಉತ್ಪಾದನಾ ನಿಯಮ ಅಥವಾ ಉತ್ಪಾದನಾ ಬಿಂಬಕದ ಒಂದು ಸಂಪೂರ್ಣವಾದಂತಹ ಒಂದು ತತ್ವವನ್ನು ಹಿಂದಿನ ಕ್ಲಾಸ್ ಅಂತ ತಿಳ್ಕೊಂಡಿದ್ದೆ. ಓಕೆ, ಅಂಡ್ ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್ ರೈಟ್ ಆನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಅದರ್ ಕಂಟೆಂಟ್ ದಟ್ ಈಸ್ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ COBB ಡ್ಯಾಶ್ ಇದರ ಮುಂದೆ ಡಾಗ್ಲಸ್ DOUGLAS ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಕಾಬ್ ಡಾಗ್ಲಸ್ ಅವರ ಉತ್ಪಾದನಾ ಬಿಂಬಕ ಅಥವಾ ಕಾಬ್ ಡಾಗ್ಲಸ್ ಉತ್ಪಾದನಾ ಕ್ರಿಯೆ ಅಥವಾ ತತ್ವ ಎಲ್ಲ ಒಂದೇ. ಓಕೆ, ಸೊ ರೈಟ್ ಡೌನ್ ದ ಪಾಯಿಂಟ್ಸ್. ಇದರ ಪಾಯಿಂಟ್ಸ್ಗಳನ್ನು ಬರ್ಕೊಡ್ರಿ. ಥಿಯರಾಟಿಕಲ್ ಪಾಯಿಂಟ್ಸ್ ಆಲ್ ಯು ಟು ರೈಟ್. ಪಾಯಿಂಟ್ ನಂಬರ್ ಒನ್ ಇಂಟ್ರೊಡಕ್ಷನ್ ಪರಿಚಯ ಅಂದ್ರೆ ಅಂಡ್ ಸ್ಟೇಟ್ಮೆಂಟ್ ನಿಯಮ ಅಥವಾ ಲಾ ಎರಡನೇ ಪಾಯಿಂಟ್. ಫಸ್ಟು ಇಂಟ್ರೊಡಕ್ಷನ್ ಪರಿಚಯ ಅಂದರೆ ಎರಡನೇ ಪಾಯಿಂಟು ನಿಯಮ ಅಥವಾ ತತ್ವ ಲಾ ಸ್ಟೇಟ್ಮೆಂಟ್ ಆಫ್ ದ ಲಾ ಅಂದರೆ ನಿಯಮದ ತತ್ವ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬರ್ಕೊಡ್ರಿ ಅಜಂಪ್ಷನ್ಸ್ ಕಲ್ಪನೆಗಳು ಅಥವಾ ಊಹೆಗಳು ಕಲ್ಪನೆಗಳು ಅಥವಾ ಊಹೆಗಳು. And next explanation and the conclusion vivarane amale upasamhara vivarane upasamhara. So here the first point, that is the introduction part parichaya bhagadalli ಇವೊಂದು ಕಾಬ್ ಡಾಗ್ಲಸ್. ಸೊ ಈಗಾಗಲೇ ನೀವು ತಿಳ್ಕೊಂಡಿದ್ರೆ ಯಾವುದು ಫಸ್ಟ್ ದಟ್ ಈಸ್ ಪ್ರೊಡಕ್ಷನ್ ಫಂಕ್ಷನ್ ಉತ್ಪಾದನಾ ತತ್ವ ಅಥವಾ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ನಿಯಮ ಅಂದ್ರೆ ಏನು ಅದರ ಸಂಪೂರ್ಣವಾದಂತಹ ಒಂದು ಸಮಗ್ರವಾದಂತಹ ಒಂದು ಮಾಹಿತಿನ ಇದನ್ನ ಉದಾಹರಣೆಯ ಮೂಲಕ ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ರೆ. ಸೊ ಹಿಯರ್ ದ ಇಂಟ್ರೊಡಕ್ಷನ್ ಪಾರ್ಟ್ ಕಾಬ್ ಡಾಗ್ಲಸ್ ಅವರ ಉತ್ಪಾದನಾ ಬಿಂಬಕ ಇದೊಂದು ಅತ್ಯಂತ ಜನಪ್ರಿಯವಾದಂತಹ ಒಂದು ಉತ್ಪಾದನಾ ಬಿಂಬಕ ಅಥವಾ ತತ್ವವಾಗಿದೆ ಅಂತ ಹೇಳಬಹುದು. ಸೊ ಹೇಗೆ ಉತ್ಪಾದನಾ ಒಂದು ಬಿಂಬಕ ಅದು ಒಂದು ಮುಖ್ಯವಾಗಿದೆಯೋ ಅದೇ ರೀತಿಯಲ್ಲಿ ಇದು ಸಹ ಒಂದು ಕಾಬ್ ಡಾಗ್ಲಸ್ ಅವರ ಈ ಒಂದು ಉತ್ಪಾದನಾ ಬಿಂಬಕ ಅತ್ಯಂತ ಜನಪ್ರಿಯವಾದಂತಹ ಒಂದು ಸಿದ್ಧಾಂತ ಅಥವಾ ತತ್ವವಾಗಿದೆ ಅಂತ ಹೇಳ್ಬೋದು. ಸೊ ಇದು ಯಾಕೆ ಇಷ್ಟೊಂದು ಜನಪ್ರಿಯವಾಯಿತು ಈ ಒಂದು ಉತ್ಪಾದನಾ ಬೇಸ್ ಅದನ್ನ ತಡೆಯದೇನಾಗಿ ಮಾಡಿಕೊಂಡು ಇದು ಸಿದ್ಧಾಂತ ಬೆಳೆದಿದೆ. ಸೊ ಯಾಕೆ ಈ ಒಂದು ಕಾಬ್ ಡಾಗ್ಲಸ್ ಅವರ ಹೆಸರು ಈ ಒಂದು ತತ್ವದೊಂದಿಗೆ ಅಷ್ಟೊಂದು ಏನೋ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಸೊ ವೈ ಇಟ್ ಈಸ್ ಪಾಪ್ಯುಲರ್ಡ್ ವಿತ್ ದ ನೇಮ್ ಆಫ್ ಕಾಬ್ ಡಾಗ್ಲಸ್ ದಟ್ ಈಸ್ ಪ್ರೊಡಕ್ಷನ್ ಫಂಕ್ಷನ್ ಉತ್ಪಾದನಾ ಒಂದು ಕ್ರಿಯೆ ಅಥವಾ ಉತ್ಪಾದನಾ ಒಂದು ಸಿದ್ಧಾಂತ ಯಾಕೆ ಕಾಬ್ ಡಾಗ್ಲಸ್ ಅವರ ಹೆಸರಿನೊಂದಿಗೆ ಅಷ್ಟೊಂದು ಜನಪ್ರಿಯತೆ ಆಗಿದೆ ಅಂದರೆ ಬಿಕಾಸ್ ಆಫ್ ದ ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ಅಂದರೆ ಇದರ ಒಂದು ಪ್ರಾಯೋಗಿಕರಣ ಅಥವಾ ಪ್ರಯೋಗಶೀಲತೆಯ ಒಂದು ಪ್ರಯುಕ್ತ ಮತ್ತು ಅಂಡ್ ಆಲ್ಸೋ ದ ಕ್ಯೂರಿಯಾಸಿಟಿ ಆಫ್ ದ ಫ್ಯೂಚರ್ಸ್ ಆಫ್ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್.
ಮತ್ತು ಈ ಕಾರ್ಡ್ ವಾಲಸ್ ಅವರಲ್ಲಿ ಸತ್ ತತ್ವ ಸಿದ್ಧಾಂತದಲ್ಲಿ ಇರತಕ್ಕಂಥ ಒಂದು ಕೂತಲಕಾರಿಯಾದಂತಹ ಸಂಗತಿಗಳು ಲಕ್ಷಣಗಳ ಪ್ರಯುಕ್ತ ಇದು ಅಷ್ಟೊಂದು ಪ್ರಾಯೋಗಿಕವಾದಂತಹ ಒಂದು ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತಿರುವುದರಿಂದ ಅಷ್ಟೊಂದು ಜನಪ್ರಿಯವಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಮೊದಲ ಬಾರಿಗೆ ಸಿ ಡಬ್ಲ್ಯೂ ಕಾಬ್ ಸೊ ಈಸ್ ಅ ವೆಲ್ ನೋನ್ ಎಕನಾಮಿಸ್ಟ್ ಅಂಡ್ ಆಲ್ಸೋ ಪಿ ಎಚ್ ಡಗ್ಲಾಸ್. ಸೊ ಸಿ ಡಬ್ಲ್ಯೂ ಕಾಬ್ ಮತ್ತು ಪಿ ಎಚ್ ಡಗ್ಲಾಸ್ ಸೊ ಇವರು ಏನು ಮಾಡಿದರು, ಇವರು ಈ ಒಂದು ಉತ್ಪಾದನಾ ಬಿಂಬಕವನ್ನು ಪ್ರಪ್ರಥಮ ಬಾರಿಗೆ ತಯಾರಿಕಾ ಒಂದು ಉದ್ಯಮದಲ್ಲಿ ಉತ್ಪಾದನಾಂಗ ಮತ್ತು ಉತ್ಪನ್ನಗಳ ಸಂಬಂಧ ಹೇಗೆ ಇರುತ್ತದೆ ಅನ್ನೋದನ್ನು ಕಂಡುಹಿಡಿಯುವ ಸಲುವಾಗಿ ಇದನ್ನು ಮಾಡಿದರು. ಸೊ ಹೀಗಾಗಿ ಈ ಇಬ್ಬರು ಹೆಸರನ್ನು ಸೇರಿಸಿಕೊಂಡು ನಾವೇ ಹೇಳ್ತೀವಿ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಇದನ್ನು ಕರಿತೀವಿ. ಆದ್ದರಿಂದ ಈ ಇಬ್ಬರು ಪ್ರಮುಖವಾದಂತಹ ಒಂದು ಇವರ ಒಂದು ಪ್ರಯುಕ್ತ ಏನಾಯಿತು, ಇವರ ಒಂದು ಸರ್ನೇಮ್ ಅಥವಾ ಇವರ ಒಂದು ಹೆಸರಿನ ಒಂದು ಪ್ರಯುಕ್ತ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಅಥವಾ ಕಾಬ್ ಡಾಗ್ಲಸ್ ಅವರ ಉತ್ಪಾದನಾ ಬಿಂಬಕ ಅಂತ ಜನಪ್ರಿಯತೆ ಏನಾಯಿತು ಪಡೆಯಿತು ಅಂತ ಹೇಳ್ಬೋದು. ಸೊ ಇವರು ಮುಖ್ಯವಾಗಿ ಈ ಒಂದು ಸಿದ್ಧಾಂತ ಜನಪ್ರಿಯಗೊಳ್ಳಲಿಕ್ಕೆ ಮುಖ್ಯವಾಗಿ ಏನು ಕಾರಣ, ಯಾಕೆ ಇವರ ಹೆಸರು ಅಷ್ಟೊಂದು ಆ ತತ್ವದೊಂದಿಗೆ ಜನಪ್ರಿಯತೆಯಿಂದ ಪಡೆದುಕೊಂಡಿದೆ, ಯಾಕೆಂದರೆ ಉತ್ಪಾದನಾಂಗ ಅಂದರೆ ನೋಡ್ತಾ ಇದ್ದೀವಿ ಎಲ್ಲ ದೇಶಗಳಲ್ಲಿ ಬಹುತೇಕ ಶ್ರೀಮಂತ ರಾಷ್ಟ್ರಗಳಲ್ಲಿರ್ಬೋದು ಈ ಒಂದು ಬಂಡವಾಳಶಾಹಿ ದೇಶಗಳಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಮಷಿನರೀಸ್ ಅಂದರೆ ಈ ಒಂದು ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಉತ್ಪಾದನಾ ಪ್ರಕ್ರಿಯೆಗಳು ಅತ್ಯಧಿಕ ಮಟ್ಟದಲ್ಲಿ ವೇಗದಲ್ಲಿ ನಡೀತಿರ್ತಾವ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಉದ್ಯಮ ರಂಗದಲ್ಲಿ ಆಗತಕ್ಕಂತಹ ಒಂದು ಬದಲಾವಣೆ ಅಂದರೆ ಉತ್ಪಾದನಾಂಗಗಳು ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಉತ್ಪಾದನಾಂಗಗಳು ಒಟ್ಟು ನಾಲ್ಕು. ಸೊ ಇವುಗಳ ನಡುವಿನ ಒಂದು ಉತ್ಪನ್ನ ಏನು, ಸೊ ಇವುಗಳನ್ನು ನಾವು ಆದಾನಗಳಾಗಿ ಉಪಯೋಗಿಸಿಕೊಂಡು ಅಲ್ಲಿ ಏನು ಮಾಡ್ತೀವಿ ಪ್ರಧಾನಗಳನ್ನು ಪಡಿತೀವಿ. ಆದಾನಗಳಂದ್ರೇನು, ಅಲ್ಲಿ ಉತ್ಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ತೊಡಗತಕ್ಕಂತಹ ಸಂಪನ್ಮೂಲಗಳು, ಅವುಗಳನ್ನು ಉಪಯೋಗ ಮಾಡಿಕೊಂಡು ಉತ್ಪಾದನೆ ಉಪಯೋಗ ಮಾಡಿಕೊಂಡು ಪ್ರಧಾನಗಳು ಅಂದರೆ ಉತ್ಪನ್ನಗಳನ್ನು ಪಡಿತೀವಿ ಅಂದರೆ ಅಂತಿಮ ಅನುಭವಿ ಸರಕನ್ನು ಪಡಿತೀವಿ. ಸೊ ಇವುಗಳ ನಡುವಿನ ಸಂಬಂಧ ಹೇಗೆ ಇರ್ತದ ಅನ್ನೋದನ್ನು ತಿಳಿಸಿಕೊಟ್ಟತಕ್ಕಂತಹ ಒಂದು ಜನಪ್ರಿಯತೆ ಕಾಬ್ ಮತ್ತು ಡಗ್ಲಾಸ್ ಅವರಿಗೆ ಸಲ್ತದ ಅಂತ ಹೇಳ್ಬೋದು. ಸೊ ಹೀಗಾಗಿ ಕಾಬ್ ಡಗ್ಲಾಸ್ ಅವರ ಒಂದು ಉತ್ಪಾದನಾ ಬಿಂಬಕ ಕೃಷಿ ಮತ್ತು ಅದೇ ರೀತಿಯಾಗಿ ಈ ಒಂದು ಸಾರಿಗೆಯನ್ನು ಒಳಗೊಂಡಂತಹ ಎಲ್ಲ ಕ್ಷೇತ್ರಗಳಿಗೂ ಸಹ ಇದು ಬಳಕೆ ಆಗ್ತದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ಬೋದು ಇಟ್ ಆಲ್ಸೋ ನಾಟ್ ಅಪ್ಲಿಕೇಬಲ್ ಫಾರ್ ಓನ್ಲಿ ದ ಸೆಕೆಂಡ್ರಿ ಅಂಡ್ ಆಲ್ಸೋ ಇಟ್ ಅಪ್ಲಿಕೇಬಲ್ ಟು ದ ಪ್ರೈಮರಿ ಸೆಕ್ಟರ್. ಸೊ ಅಲ್ಲಿ ಕೃಷಿಯಲ್ಲಿ ಆಗತಕ್ಕಂತಹ ಕೃಷಿ ಉತ್ಪನ್ನಗಳು ಮತ್ತು ಅದೇ ರೀತಿಯಾಗಿ ಕೃಷಿಯ ಇದಕ್ಕೆ ಸಾರಿಗೆಯನ್ನು ಒಳಗೊಂಡಂತ ಅಂದರೆ ಕೃಷಿಯ ಉದ್ಯಮವೂ ಸಹ ಅಥವಾ ಕೃಷಿಯ ಒಂದು ಕ್ಷೇತ್ರವೂ ಸಹ ಅಲ್ಲಿನ ಸರಕುಗಳನ್ನು ಸಾಗಾಟ ಮಾಡಲಿಕ್ಕೆ ಅಂದರೆ ಎಲ್ಲಿ ಸಾಗಾಟ ಮಾಡೋದು, ಹಾ ಉತ್ಪಾದನಾ ಸ್ಥಳದಿಂದ ಮಾರುಕಟ್ಟೆಯ ಸ್ಥಳಕ್ಕೆ ಸಾಗಾಟ ಮಾಡಬೇಕಾದ್ರೆ ಸಾರಿಗೆಯ ಒಂದು ಸಂಪರ್ಕದ ಒಂದು ವ್ಯವಸ್ಥೆ ಬೇಕೇ ಬೇಕಾಗ್ತದೆ. ಸೊ ಹೀಗಾಗಿ ಈ ಒಂದು ಕೃಷಿ ಮತ್ತು ಸಾರಿಗೆಯನ್ನು ಒಳಗೊಂಡಂತಹ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ಕಾಬ್ ಡಗ್ಲಾಸ್ ಅವರ ಒಂದು ಉತ್ಪಾದನಾ ಸಿದ್ಧಾಂತ ಅಲ್ಲಿ ಬಳಕೆಯಾಗ್ತದೆ ಅಂತ ಹೇಳ್ಬೋದು. ಸೊ ವಿಶೇಷವಾಗಿ ನೋಡಬಹುದು ಇದನ್ನ ಒಂದು ಕಾರ್ಖಾನೆಗೆ ಅಳವಡಿಸದೆ ಅವರು ಪ್ರಾರಂಭದಲ್ಲಿ ಈ ಒಂದು ಸಮಸ್ತ ತಯಾರಿಕಾ ಉದ್ಯಮಕ್ಕೆ ಇದನ್ನು ಅನ್ವಯಿಸಿದ್ರು ಅಂತ ಹೇಳ್ಬೋದು. ಸೊ ಅಟ್ ಇನಿಷಿಯಲ್ ದೇ ಹ್ಯಾವ್ ಅಪ್ಲೈಡ್ ದಿಸ್ ಥಿಯರಿ ನಾಟ್ ಫಾರ್ ಆಲ್ ದ ಸೆಕ್ಟರ್ಸ್, ದೇ ಹ್ಯಾವ್ ಅಪ್ಲೈಡ್ ಇನಿಷಿಯಲಿ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇನ್ USA. ಸಂಯುಕ್ತ ರಾಷ್ಟ್ರದಲ್ಲಿ ಏನ್ ಮಾಡಿದ ಅಂದ್ರೆ ತಯಾರಿಕಾ ಉದ್ಯಮಗಳಲ್ಲಿ ಈ ಒಂದು ಸಿದ್ಧಾಂತವನ್ನ ಅಳವಡಿಸಿದರು ಅಂತ ಹೇಳ್ಬೋದು. ಅಂದ್ರೆ ಸಮಸ್ತವಾದಂತಹ ಒಂದು ಕೈಗಾರಿಕೆಗಳ ಅಳವಡಿಸಿಕೊಳ್ಳದೆ ಈ ಒಂದು ತಯಾರಿಕಾ ಘಟಕದಲ್ಲಿ ಮಾತ್ರ ಇದನ್ನ ಅಳವಡಿಸಿದ ಅಂತ ಹೇಳ್ಬೋದು. ಸೊ ಇದೊಂದು ಪ್ರಾಯೋಗಿಕವಾದಂತಹ ಒಂದು ಬಿಂಬಕವಾಗಿದೆ ಅಥವಾ ಒಂದು ಉತ್ಪಾದನಾ ಸಿದ್ಧಾಂತವಾಗಿದೆ ಅಂತ ಹೇಳ್ಬೋದು. ಸೊ ಇದು ಈ ಸಂದರ್ಭದಲ್ಲಿ ಇದು ಒಂದು ಒಳ್ಳೆಯ ಫಲಿತಾಂಶಗಳನ್ನು ನೀಡಿತು. ವೈ ಇಟ್ ಹ್ಯಾಸ್ ಗಿವನ್ ದ ಫ್ರೂಟ್ಫುಲ್ ದಟ್ ಈಸ್ results because of whatever the data, statistical data found in the results. ಸೊ ಈ ಒಂದು ಸಿದ್ಧಾಂತ ತತ್ವವನ್ನು ಪ್ರಚುರಪಡಿಸತಕ್ಕಂಥ ಸಂದರ್ಭದಲ್ಲಿ ಇದು ಒಳ್ಳೆಯ ಫಲಿತಾಂಶಗಳನ್ನು ನಾವು ಅಂಕಿ ಸಂಖ್ಯೆಗಳ ಮೂಲಕ ಸಂಖ್ಯಾಶಾಸ್ತ್ರದ ವಿಧಾನದ ಮೂಲಕ ಅಥವಾ ಅಂಕಿ ಸಂಖ್ಯೆಗಳ ಮೂಲಕ ಈ ಒಂದು ಕಾಬ್ ಡಗ್ಲಾಸ್ ಅವರ ಒಂದು ಸರಳವಾದಂತಹ ಏಕರೂಪದ ಒಂದು ಸಿದ್ಧಾಂತ ಇದು ನಮಗೆ ಅಲ್ಲಿ ಹೆಚ್ಚು ಅಂದರೆ ಮಹತ್ವವನ್ನು ಅದು ಒದಗಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಸಿದ್ಧಾಂತವನ್ನು ಸರಳ ಏಕರೂಪದ ಬಿಂಬಕವಾಗಿ ಮತ್ತು ಇದು ಸ್ಥಿರ ಪ್ರತಿಫಲದ ಒಂದು ತತ್ವವನ್ನು ಸಹ ಇದು ಸೂಚಿಸುತ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇವೆಲ್ಲವುಗಳನ್ನು ಒಳಗೊಂಡು ಕಾಬ್ ಡಗ್ಲಾಸ್ ಅವರ ಒಂದು ಉತ್ಪಾದನಾ ಬಿಂಬಕದ ಒಂದು ಸಾಮಾನ್ಯ ರೂಪವನ್ನು ಅಥವಾ ಸೂತ್ರವನ್ನು ಇಲ್ಲಿ ನಾವು ಹೇಳ್ಬೋದು. ಸೊ ಆ ಒಂದು ಸೂತ್ರ ಬರ್ಕೊಡ್ರಿ ಯಾವ ರೀತಿಯಾಗಿದೆ ಅಂದರೆ ಎಲ್ಲ ಕ್ಯಾಪಿಟಲ್ ವರ್ಡ್ಸ್ ಎಕ್ಸ್ ಈಜ್ ಈಕ್ವಲ್ ಟು ಕ್ಯಾಪಿಟಲ್ ವರ್ಡ್ ಎಕ್ಸ್ ಈಜ್ ಈಕ್ವಲ್ ಟು ಎಲ್ ರೇಸ್ ಟು ಎಲ್ ರೇಸ್ ಟು ಎಕ್ಸ್ ಈಜ್ ಈಕ್ವಲ್ ಟು ಎಲ್ ರೇಸ್ ಟು ಎ. ಓಕೆ, ಅದೇ ರೀತಿಯಾಗಿ ಕೆ ರೇಸ್ ಟು ಬಿ ಕೆ ರೇಸ್ ಟು ಬಿ ಯು. ಸೊ ದಿಸ್ ಇಸ್ ದ
ಜನರಲ್ ಫಾರ್ಮುಲಾ ಆಫ್ ಕಾಬ್ ಡಾಲರ್ಸ್ ಪ್ರೊಡಕ್ಷನ್ ಫಂಕ್ಷನ್. ಓಕೆ, ಸೊ ಇದು ಏನು ಕಾಬ್ ಡಾಲರ್ಸ್ ಅವರ ಈ ಒಂದು ಉತ್ಪಾದನಾ ಒಂದು ಸೂತ್ರ ಅಂತ ಹೇಳ್ಬೋದು. ಸೊ ಈ ಒಂದು ಸೂತ್ರದಲ್ಲಿ ನೀವು ಗಮನಿಸಬೇಕು, ಎಕ್ಸ್ ಈಜ್ ಈಕ್ವಲ್ ಟು ಎ ಎಲ್ ರೇಸ್ ಟು ಎ ಕೆ ರೇಸ್ ಟು ಬಿ ಯು. ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ ಏನು, ಇದು ಎಕ್ಸ್ ವಾಟ್ ಇಟ್ ಎಕ್ಸಿಬಿಟ್ಸ್. ಸೊ ಇಟ್ ಎಕ್ಸಿಬಿಟ್ಸ್ ದ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ಸ್. ಸೊ ಇದು ಏನ ತೋರಿಸಿದ, ಉತ್ಪನ್ನಗಳ ಒಂದು ಪ್ರಮಾಣವನ್ನ ಇದು ತೋರಿಸ, ಸಾರಿ ಉತ್ಪಾದನಾ ಪ್ರಮಾಣ ಅಥವಾ ಉತ್ಪನ್ನಗಳ ಪ್ರಮಾಣವನ್ನ ತೋರಿಸದು. ಎಕ್ಸ್ ಈಜ್ ಈಕ್ವಲ್ ಟು ಉತ್ಪಾದನಾ ಪ್ರಮಾಣ, ಕೆಳಗಡೆ ಬರ್ಕೊಡೋದು ಎಕ್ಸ್ ಈಜ್ ಈಕ್ವಲ್ ಟು ಉತ್ಪಾದನಾ ಪ್ರಮಾಣ. ಅದರ ಕೆಳಗಡೆ ಎಲ್ ಈಜ್ ಈಕ್ವಲ್ ಟು ಲೇಬರ್ ಶ್ರಮ, ಎಲ್ ಈಜ್ ಈಕ್ವಲ್ ಟು ಲೇಬರ್ ಶ್ರಮ. ಅದರ ಕೆಳಗಡೆ ಕ್ಯಾಪಿಟಲ್ ವರ್ಡ್ ಇಲ್ಲ, ಕೆ ಈಜ್ ಈಕ್ವಲ್ ಟು ಬಂಡವಾಳ ಕ್ಯಾಪಿಟಲ್, ಕೆ ಈಜ್ ಈಕ್ವಲ್ ಟು ಬಂಡವಾಳ ಕ್ಯಾಪಿಟಲ್ ಅದನ್ನ ಸೂಚಿಸ್ತದೆ. ಓಕೆ, ಅದರ ಕೆಳಗಡೆ ಎ ಈಜ್ ಈಕ್ವಲ್ ಟು ಸ್ಥಿರ ಪರಿಮಾಣ ಫಿಕ್ಸ್ಡ್ ವೇರಿಯಬಲ್, ಎ ಈಜ್ ಈಕ್ವಲ್ ಟು ಸ್ಥಿರ ಪರಿಮಾಣ ಅಥವಾ ಫಿಕ್ಸ್ಡ್ ಕ್ವಾಂಟಿಟಿ ಸ್ಥಿರ ಪರಿಮಾಣ. ಆಮೇಲೆ ಅದರ ಕೆಳಗಡೆ ಯು ಈಜ್ ಈಕ್ವಲ್ ಟು ಅಸ್ಥಿರ ಪರಿಮಾಣ, ಯು ಈಜ್ ಈಕ್ವಲ್ ಟು ಅಸ್ಥಿರ ಪರಿಮಾಣ. ಅಂದ್ರೆ ವೇರಿಯಬಲ್ ಏನಂತೀವಿ ಇದಕ್ಕೆ, ವೇರಿಯಬಲ್ಸ್ ಅಂತೀವಿ. ಓಕೆ, ಅಸ್ಥಿರ ಅಂದ್ರೆ ವೇರಿಯಬಲ್ ಕ್ವಾಂಟಿಟಿ, ಅಸ್ಥಿರವಾದಂತಹ ಒಂದು ಪರಿಣಾಮ ಪರಿಮಾಣ. ಓಕೆ, ಆಮೇಲೆ ಅದೇ ರೀತಿ ಅದಕ್ಕೆ ಕೆಳಗಡೆ ಬರ್ಕೊಡ್ರಿ, ಎ ಸ್ಮಾಲ್ ಲೆಟರ್ ಎ, ಎ ಮತ್ತು ಬಿ ಘಾತಗಳು. ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತೀವಿ, ಘಾತಗಳು ಅಂದ್ರೆ ರೇಸ್ ಟು, ಇದಕ್ಕೆ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಸ್ಮಾಲ್ ಲೆಟರ್ ಎ ಸ್ಮಾಲ್ ಲೆಟರ್ ಬಿ ಅಂತ ಇದೆಲ್ಲ ಅದಕ್ಕೆ ಏನಂತೀವಿ, ಎಕ್ಸ್ಪೋನೆಂಟ್ಸ್, ಇಂಗ್ಲಿಷ್ ಒಳಗೆ ಘಾತಗಳು, ಕನ್ನಡದಲ್ಲೇ ಘಾತಗಳು ಅಂತ ಇಲ್ಲಿ ಕರೆಯಬಹುದು. ಸೊ ಈ ಒಂದು ಉತ್ಪಾದನಾ ಬಿಂಬಕ ಇದು ಒಂದು ಷರತ್ತನ್ನು ಆಧರಿಸಿದೆ. ಯಾವ ರೀತಿಯ ಷರತ್ತನ್ನು ಇದು ಆಧರಿಸಿದೆ? ಸೊ ಉತ್ಪಾದನಾ ಬಿಂಬಕವು ಇಲ್ಲಿ ಮುಖ್ಯವಾದಂತಹ ಒಂದು ಷರತ್ತನ್ನು ಆಧರಿಸಿದೆ. ಅದಂದ್ರೆ ಎಲ್ ಈಸ್ ಲಾರ್ಜರ್ ದನ್ ಜೀರೋ, ಎಲ್ ಈಸ್ ಲಾರ್ಜರ್ ದನ್ ಜೀರೋ ಬರ್ಕೊಳ್ಳೋದಕ್ಕೆ ಕಾಮಾ ಕೆ ಡಿ ಜಿ, ಕಾಮಾ ಕೊಡ್ರಿ ಕೆ ಡಿ ಜಿ, ಕೆ ಡಿ ಸ್ಮಾಲ್ ಲೆಟರ್ ಜಿ ಮಾಡೋದು, ಈಸ್ ಲಾರ್ಜರ್ ದ್ಯಾನ್ ಇದು ಸ್ಮಾಲ್ ಲೆಟರ್ ಜಿ, ಲಾರ್ಜರ್ ದ್ಯಾನ್ ಜೀರೋ ಕಾಮಾ. ಅದೇ ರೀತಿಯಾಗಿ ಎ, ಓಕೆ. ಸೊ ಇಲ್ಲಿ ನೀವು ಗಮನಿಸಬೇಕು, ಈ ಒಂದು ಉತ್ಪಾದನಾ ಬಿಂಬಕ ಕಾಬ್ ಡಾಲರ್ಸ್ ಅವರ ಈ ಒಂದು ಉತ್ಪಾದನಾ ಬಿಂಬಕ ಈ ಒಂದು ಷರತ್ತನ್ನ ಅದು ಅವಲಂಬಿಸಿದೆ ಅಂತ ಹೇಳ್ಬೋದು. ಸೊ ಈಗ ಮೊದಲನೇದಾಗಿ ಗಮನಿಸ್ರಿ, ಎಲ್ ಈಸ್ ಗ್ರೇಟರ್ ದ್ಯಾನ್ ಜೀರೋ, ಆಮೇಲೆ ಕೆ ಡಿ ಜಿ ಈಸ್ ಗ್ರೇಟರ್ ದ್ಯಾನ್ ಜೀರೋ, ಎ ಈಸ್ ಗ್ರೇಟರ್ ದ್ಯಾನ್ ಜೀರೋ, ಬಿ ಈಸ್ ಗ್ರೇಟರ್ ದ್ಯಾನ್ ಜೀರೋ. ಓಕೆ, ಅಂದ್ರೆ ಇದರ ಅರ್ಥ ಏನು? ಸೊ ಇದರ ಅರ್ಥ ಏನ್ ಹೇಳ್ತಾ ಅಂದ್ರೆ, ಶ್ರಮ ಬಂಡವಾಳ ಮತ್ತು ಎ ಹಾಗೂ ಬಿ ಈ ಘಾತಗಳು ಸೊನ್ನೆಗಿಂತ ಅಧಿಕವೆಂದರ್ಥ ಅಂತ ಹೇಳ್ಬೋದು. ಸೊನ್ನೆಗಿಂತ ಇವು ಅಧಿಕವಾಗಿವೆ. ಓಕೆ, ಸೊನ್ನೆ ಜೀರೋ ಅದು, ಅದರ ಮೌಲ್ಯ ಇವತ್ತಲ್ಲಿ ಜೀರೋ. ಸೊ ಇವುಗಳಿಗಿಂತ ಇದು ಅಧಿಕವಂತ ತಿಳ್ಕೊಳ್ಬೇಕು. ಇದು ಒಂದು ಷರತ್ತು. ಇವು ಏನಾಗಿರ್ಬೇಕು ಮತ್ತೊಂದು ಅರ್ಥದಲ್ಲಿ, ದೀಸ್ ಆರ್ ಆಲ್ ಇನ್ ಪಾಸಿಟಿವ್ಸ್, ಇವೆಲ್ಲವೂ ಧನಾತ್ಮಕವಾಗಿರಬೇಕು, ಋಣಾತ್ಮಕವಾಗಿರ್ಬಾರ್ದು. ಇಲ್ಲಿ ಕಾಣಿಸುತ್ತಿಲ್ಲ, ಇವೆಲ್ಲವೂ ಏನು ಜೀರೋಗಿಂತ ದೊಡ್ಡದಾಗಿದ್ದಾವೆ. ಈ ಷರತ್ತನ್ನು ಪೂರೈಸಬೇಕು. ಮತ್ತು ಇಲ್ಲಿ ನಾವು ಉಪಯೋಗಿಸ್ತಕ್ಕಂಥದ್ದು ಇಲ್ಲಿ ಋಣಾತ್ಮಕವಾದಂತಹ ಸಂಗತಿಗಳಿಲ್ಲ, ಧನಾತ್ಮಕವಾದಂತಹ ಒಂದು ಇದು ಆಗಿರ್ತದೆ ಅಂತ ಹೇಳ್ತೀವಿ. ಸೊ ಈಗ ಎಕ್ಸ್ಪೋನೆಂಟ್ ಅಂದ್ರೆ ಘಾತ, ಎ ಚಿಹ್ನೆ, ಮತ್ತು ಅದೇ ರೀತಿಯಾಗಿ ಅದನ್ನ ಆಲ್ಫಾ ಅಂತ ಕರಿಬೇಕು, ಮತ್ತು ಬಿ ಚಿಹ್ನೆಯನ್ನ ಬೀಟಾ ಅಂತ ಕರೀತಕ್ಕದ್ದು. ಓಕೆ, ಆಲ್ಫಾ ಮತ್ತು ಬೀಟಾ ಅಂತ ನಾವೆಲ್ಲ ಕರಿಬೇಕು. ಸೊ ಇದನ್ನ ಎ ಚಿಹ್ನೆಯನ್ನ ಆಲ್ಫಾ ಅಂತ ಕರಿಬೇಕು, ಆಮೇಲೆ ಬೀಟಾ, ಆಮೇಲೆ ಬಿ ಎಕ್ಸ್ಪೋನೆಂಟ್ ಅನ್ನ ಬೀಟಾ. ಸೊ ಈ ರೀತಿಯಾಗಿ ನಾವು ಈ ಒಂದು ಚಿಹ್ನೆಯಿಂದ ಇದನ್ನ ವ್ಯಕ್ತಪಡಿಸಬೇಕು. ಓಕೆ, ಸೊ ಈಗ ಎ ಅಂದ್ರೆ ಘಾತ ಚಿಹ್ನೆ ಆಲ್ಫಾ, ಮತ್ತು ಮತ್ತೊಂದು ಘಾತ ಚಿಹ್ನೆ ಬೀಟಾ. ಸೊ ಇದನ್ನ ಈ ರೀತಿಯಾಗಿ ನಾವಲ್ಲಿ ಗುರುತಿಸಬೇಕು. ಸೊ ಇಲ್ಲಿ ಘಾತಗಳ ಮೊತ್ತ ಒಂದಕ್ಕೆ ಸಮಾನ ಅಂತ ನಾವು ಇದನ್ನು ತಿಳ್ಕೊಳ್ಬೇಕು. ಘಾತಗಳ ಮೊತ್ತ ಏನೋ ಒಂದಕ್ಕೆ ಸಮಾನ, ಇವೆಲ್ಲ ಕಲ್ಪನೆ ಮತ್ತು ಊಹೆಗಳಲ್ಲಿ ಬರ್ತದೆ. ಏನು ಈ ಒಂದು ಸಿದ್ಧಾಂತ ಯಾವ ರೀತಿಯ ಕಲ್ಪನೆಗಳ ಮೇಲೆ ನಿಂತಿದೆ ಅನ್ನೋದನ್ನ ಇದು ವ್ಯಕ್ತಪಡಿಸುತ್ತದೆ. ಆಲ್ಫಾ ಪ್ಲಸ್ ಬೀಟಾ ಈಜ್ ಈಕ್ವಲ್ ಟು ಒನ್, ಆಲ್ಫಾ ಪ್ಲಸ್ ಬೀಟಾ ಈಜ್ ಈಕ್ವಲ್ ಟು ಒನ್. ಓಕೆ, ಆಲ್ಫಾ ಪ್ಲಸ್ ಬೀಟಾ ಈಜ್ ಈಕ್ವಲ್ ಟು ಒನ್.
ಆಗಿರ್ತದೆಯೋ ಆಗ ಪ್ರತಿಫಲದ ಪ್ರಮಾಣ ದರ ಏನಾಗಿರ್ತದೆ ಸ್ಥಿರವಾಗಿರುತ್ತೆ. ಸೊ ದಟ್ ಟೈಮ್ ದಟ್ ಈಸ್ ಟು ಬಿ ಅಟ್ ದ ಏನೋ ಫಿಕ್ಸ್ಡ್ ರೇಟ್ಸ್. ಸೊ ಅಲ್ಲಿ ಕ್ವಾಂಟಿಟಿ ಏನಿರ್ತದೆ ಪ್ರಮಾಣ ಸ್ಥಿರ ದರದಲ್ಲಿ ಇರ್ತದೆ. ಯಾವಾಗ ಆಲ್ಫಾ ಪ್ಲಸ್ ಬೀಟಾ ಒಂದಕ್ಕಿಂತ ಹೆಚ್ಚಾಗಿದೆಯೋ, ಆಲ್ಫಾ ಪ್ಲಸ್ ಬೀಟಾ ಯಾವಾಗ ಒಂದಕ್ಕಿಂತ ಹೆಚ್ಚಾಗ್ತದೋ, ಸೊ ಆ ಸಂದರ್ಭದಲ್ಲಿ ಏರಿಕೆಯ ಪ್ರತಿಫಲ ನಮಗೆ ಕಂಡುಬರ್ತದೆ. ಸೊ ಯಾವಾಗ ಆಲ್ಫಾ ಪ್ಲಸ್ ಬೀಟಾ ಒಂದಕ್ಕಿಂತ ಹೆಚ್ಚಾಗ್ತದೋ, ಸೊ ಇದು ಸ್ಥಿರ ಪ್ರತಿಫಲ. ಸೊ ದಿಸ್ ಇಸ್ ಕಾನ್ಸ್ಟಂಟ್ ರಿಟರ್ನ್ಸ್, ಸ್ಥಿರ ಪ್ರತಿಫಲ. ಅಂಡ್ ದಿಸ್ ಇಸ್ ಇದು ಬದಲಾಗುವ, ಸರಿ, ಅದು ಸ್ಥಿರ ಪ್ರತಿಫಲ ಒಂದನೇದು, ಆಮೇಲೆ ಎರಡನೇದು ಒಂದಕ್ಕಿಂತ ಹೆಚ್ಚಾದಾಗ ಅದು ಏರಿಕೆಯ ಪ್ರತಿಫಲ. ಸೊ ದಿಸ್ ಇಸ್ ಏರಿಕೆಯ ಪ್ರತಿಫಲ, ಇನ್ಕ್ರೀಸಿಂಗ್ ರಿಟರ್ನ್ಸ್. ಇಂಗ್ಲಿಷ್ ಒಳಗೆ ಇನ್ಕ್ರೀಸಿಂಗ್ ರಿಟರ್ನ್ಸ್. ಓಕೆ, ಸೊ ದೀಸ್ ಆರ್ ಆಲ್ ದ ಅಸಂಪ್ಷನ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೈಲ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಕಾಬ್ ಡೌಲರ್ಸ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಕಾಬ್ ಡೌಲರ್ಸ್ ಅವರ ಬಿಂಬಕವನ್ನು ನಾವು ಅಲ್ಲಿ ವ್ಯಕ್ತಪಡಿಸತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಊಹೆಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಷರತ್ತುಗಳಂದ್ರೇನು? ನಥಿಂಗ್ ಬಟ್ ದ ಅಜಂಪ್ಷನ್ಸ್, ಊಹೆಗಳು. ಓಕೆ, ಸೊ ಹೀಗಾಗಿ ಮೊದಲನೇದು ಏನಾಯ್ತು ಹೇಳ್ರಿ, ಮೊದಲನೇದರಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸೂತ್ರ ಏನು ಷರತ್ತನ್ನು ಪೂರೈಕೆ ಮಾಡಬೇಕು. ಸೊ ದಟ್ ಈಸ್ ಅಜಂಪ್ಷನ್, ಅದನ್ನು ಪೂರೈಸಬೇಕು. ಅಂದರೆ ಇಲ್ಲಿ ಏನು ಹೇಳಬೇಕು, ಅವೆಲ್ಲವೂ ಶೂನ್ಯ ಸೊನ್ನೆಗಿಂತ ಅಧಿಕ ಅಂತ ಹೇಳಬೇಕು ಒಂದನೇದರಲ್ಲಿ. ಓಕೆ, ಇನ್ನು ಎರಡನೇದಕ್ಕೆ ಬರೋಣ. ಅಲ್ಲಿ ಅವು ಧನಾತ್ಮಕವಾಗಿರಬೇಕು. ಇನ್ನು ಅದೇ ರೀತಿಯಾಗಿ ಘಾತಗಳು ಅಂದರೆ ಎಕ್ಸ್ಪೋನೆಂಟ್ಸ್ ಎ ಮತ್ತು ಬಿ ಅಂತ ಏನಿದೆ, ಎಯನ್ನು ನಾವು ಏನಂತ ಸೂಚಿಸಬೇಕು, ಆಲ್ಫಾ ಅಂತ ಕರೆಯಬೇಕು, ಮತ್ತು ಬಿಯನ್ನು ಏನು ಸೂಚಿಸಬೇಕು, ಬೀಟಾ ಅಂತ ಕರೆಯಬೇಕು. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಈ ಒಂದು ಕಂಡೀಷನನ್ನು ಆಲ್ಫಾ ಪ್ಲಸ್ ಬೀಟಾ ಈಜ್ ಈಕ್ವಲ್ ಟು ಒಂದು ಇದ್ದಾಗ ಅವಾಗ ಏನಾಗ್ತದೆ, ಪ್ರತಿಫಲ ಪ್ರಮಾಣ ದರ ಸ್ಥಿರವಾಗಿರುತ್ತದೆ. ಓಕೆ, ಸೊ ಅಲ್ಲಿ ಲಾಸ್ ಆಫ್ ರಿಟರ್ನ್ಸ್ ಈಸ್ ಈಕ್ವಲ್ ಲಾಸ್ ಆಫ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಗ್ರೇಟರ್ ದ್ಯಾನ್ ಒನ್, ಸೊ ದಟ್ ಟೈಮ್ ವಿ ಕಾಲ್ ಇಟ್ ಆಸ್ ಇನ್ಕ್ರೀಸಿಂಗ್ ರಿಟರ್ನ್ಸ್. ಅದನ್ನು ಏನು ಕರಿತೀವಿ, ಏರಿಕೆಯ ಪ್ರತಿಫಲ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಯಾವಾಗ ಇದು ಒಂದಕ್ಕಿಂತ ಕಡಿಮೆ ಇರುತ್ತದೆಯೋ ಆಗ ಏನಂತ ಕರಿತೀವಿ, ಆಲ್ಫಾ ಪ್ಲಸ್ ಬೀಟಾ ಯಾವಾಗ ಅದು ಒಂದಕ್ಕಿಂತ ಕಡಿಮೆ ಆಗ್ತದೆಯೋ ಆ ಸಂದರ್ಭದಲ್ಲಿ ಅದನ್ನು ಇಳಿಕೆಯ ಪ್ರತಿಫಲ ಅಂತಲೂ ಸಹ ನಾವಿಲ್ಲಿ ಕರೆಯಬಹುದು. ಸೊ ಆಲ್ಫಾ ಪ್ಲಸ್ ಬೀಟಾ ಈಸ್ ಲೆಸ್ ದನ್ ಒನ್, ಮೂರನೇ ಇಳಿಕೆಯ ಪ್ರತಿಫಲ ಆಲ್ಫಾ ಪ್ಲಸ್ ಬೀಟಾ ಈಸ್ ಲೆಸ್ ದನ್ ಒನ್, ಇದಕ್ಕೆ ಇಳಿಕೆಯ ಪ್ರತಿಫಲ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಒಳಗೆ ಡಿಮಿನಿಷಿಂಗ್ ರಿಟರ್ನ್ಸ್, ಇಳಿಕೆಯ ಪ್ರತಿಫಲ. ಗೊತ್ತಾಯ್ತಾ? ಸೊ ದೀಸ್ ಆರ್ ಆಲ್ ದ ಅಸಂಪ್ಷನ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೈಲ್ ವಿ ಆರ್ ಎಕ್ಸ್ಪ್ಲೈನಿಂಗ್ ದ ಕಾಬ್ ಡಾಲರ್ಸ್ ಪ್ರೊಡಕ್ಷನ್ ಫಂಕ್ಷನ್. ಉತ್ಪಾದನಾ ಸಿದ್ಧಾಂತವನ್ನು ವ್ಯಕ್ತಪಡಿಸತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಸಂಗತಿಗಳನ್ನು, ಊಹೆಗಳನ್ನು, ತರ್ಕಗಳನ್ನು ನಾವು ಅಲ್ಲಿ ಹಾಕಬೇಕು. ಒಂದು ವೇಳೆ ಇವುಗಳನ್ನು ಷರತ್ತುಗಳನ್ನು ಪೂರೈಸಿದರೆ, ಸೊ ವಿ ಕೆನಾಟ್ ಸೇ ದಟ್ ದಟ್ ಈಸ್ ಕಾಬ್ ಡಾಲರ್ಸ್ ಪ್ರೊಡಕ್ಷನ್ ಫಂಕ್ಷನ್. ಆದ್ದರಿಂದ ಉತ್ಪಾದನಾ ಕಾಬ್ ಡಾಲರ್ಸ್ ಅಥವಾ ಉತ್ಪಾದನಾ ಸಿದ್ಧಾಂತ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ಈ ರೀತಿಯ ತರ್ಕಗಳನ್ನು, ಊಹೆಗಳನ್ನು ಆ ಒಂದು ಸಿದ್ಧಾಂತ ಅಳವಡಿಸಿಕೊಂಡಿದೆ. ಅವುಗಳನ್ನು ಅಳವಡಿಸಿಕೊಂಡೇ ನಾವು ಈ ಸಿದ್ಧಾಂತವನ್ನು ವ್ಯಕ್ತಪಡಿಸಬೇಕಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿಯ ಊಹೆಗಳನ್ನು ನಾವು ಅಳವಡಿಸಿಕೊಂಡು ಏನು ಮಾಡ್ತಾ ಇದ್ದೀವಿ, ಕಾಬ್ ಡಾಗ್ಲಸ್ ಅವರ ಒಂದು ಮಾಡೆಲ್, ಇದು ವಿಧಾನ ಅಥವಾ ಮಾದರಿ ಅಂತ ಕೇಳ್ತೀವಿ, ಇದು ಒಂದು ವೃದ್ಧಿಯಾಗ್ತಕ್ಕಂಥ ವಿಧವಾಗಿದ್ದು ಸರಳವಲ್ಲದ ರೂಪದಲ್ಲಿದ್ದರೂ ಸಹ ಇದು ಚಲ ಪರಿಮಾಣಗಳನ್ನು ಲಘು ಗಣಕಕ್ಕೆ, ಲಘು ಗಣಕ ಇದಕ್ಕೆ ಇಂಗ್ಲಿಷ್ ಒಳಗೆ ಅಂತೀವಿ ಲೊಗಾರಿಥಮ್ಸ್ ಅಂತ ಕರಿತೀವಿ, ಲಘು ಗಣಕಕ್ಕೆ ಪರಿವರ್ತಿಸಿ ಅದನ್ನು ಸರಳ ರೇಖಾ ಬಿಂಬಕದ ಒಂದು ರೂಪವನ್ನು ಅದಕ್ಕೆ ನೀಡಬಹುದು. ಓಕೆ, ಈಗ ಲಘು ಗಣಕ ಅಂದರೆ ಲೊಗಾರಿಥಮ್ಸ್. ಸೊ ಈ ರೀತಿಯಾಗಿ ಇಲ್ಲಿ ಲಘು ಪರಿಮಾಣಗಳ ಅಥವಾ ಈ ಒಂದು ಇದನ್ನು ಚಲ ಪರಿಮಾಣಗಳಾಗಿ ನಾವು ಇದನ್ನು ಪರಿವರ್ತಿಸಿ ಅದನ್ನು ಸರಳ ರೇಖಾ ಬಿಂಬಕದ ಒಂದು ರೂಪ ಕೊಡಬಹುದು. ಓಕೆ, ಈಗ ಲೊಗಾರಿಥಮ್ಸ್ ಯಾವುದಾದ್ರೂ ಒಂದು ಇದಿರ್ತದ, ಲಾಗ್ ಟೈಪ್ ಇರ್ತದ, ಅದನ್ನು ನಾವೇನು ಮಾಡಬೇಕು, ಸರಳ ರೇಖೆಗಳ ಒಂದು ಏನು ಸೂತ್ರ, ಸಾರಿ, ಸರಳ ರೇಖದ ಒಂದು ಏನಂತೀವಿ ಅದಕ್ಕೆ, ಎ ಪ್ಲಸ್ ಬಿ ಈಜ್ಕೊಲ್ ಟು ಹಿಂಗ ಅಂತ ಹಿಂಗೆ ಒಂದು ಸೂತ್ರಗಳನ್ನು ನಾವು ಏನು ಮಾಡ್ತೀವಿ ನೋಡು, ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ವೈ ಈಜ್ಕೊಲ್ ಟು. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸರಳ ಏಕಾತ್ಮಕವಾದಂತಹ ಈ ಇದನ್ನು ಬಿಂಬಕದ ಒಂದು ರೂಪ ನೀಡಬಹುದು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕಾಂಪ್ಲಿಕೇಟೆಡ್ ಇದ್ದದನ್ನು ಇಷ್ಟೇ ನೀವು ತಿಳ್ಕೊಳ್ಬೇಕು. ಇದರ ಅರ್ಥ ಏನು, ಸಂಕೀರ್ಣತೆಯನ್ನು ನಾವು ಸರಳದ ರೂಪದಲ್ಲಿ ಕಾಬ್ ಡಗ್ಲಸ್ ಅವರ ಸಿದ್ಧಾಂತವನ್ನು ಉಪಯೋಗ ಮಾಡಿಕೊಂಡು ಪರಿವರ್ತಿಸಬಹುದು ಅಂತ ಅರ್ಥ. ಓಕೆ, ಸಂಕೀರ್ಣತೆಯಿಂದ ಸರಳತೆಯನ್ನು ಪರಿವರ್ತಿಸಲಿಕ್ಕೆ ಇಲ್ಲಿ ನಾವು ಕಾಬ್ ಡಾಗ್ಲಸ್ ಅವರಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಬಿಂಬಕದ ಒಂದು ಲಘುಗಣಕದ ಒಂದು ರೂಪದಲ್ಲಿ ಸರಳ ರೇಖಾ ಬಿಂಬಕ, ಅದೇ ರೀತಿಯಾಗಿ ನಾನ್ ಲೀನಿಯರ್ ಫಂಕ್ಷನ್ ಅಂತ ಬರ್ತದೆ.
ಸೊ ಅದೇ ರೀತಿಯಾಗಿ ಕಾಬ್ ಡಾಗ್ಲಸ್ ಅವರ ಬಿಂಬಕದ ಎರಡೂ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಲಘು ಗಣಕವನ್ನ ತೆಗೆದುಕೊಂಡಾಗ ನಮಗೆ ಉತ್ಪಾದನಾ ಬಿಂಬಕ ಯಾವ ರೀತಿಯಾಗಿ ಕಂಡು ಬರ್ತದ ಅನ್ನುವುದನ್ನ ಈ ಒಂದು ಸೂತ್ರ ಇದರ ಈ ಒಂದು ಮೂಲಕ ವ್ಯಕ್ತಪಡಿಸಬಹುದು. log x capital word log x is equal to log a plus a log 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 x is equal to log a plus a log l plus b log k b log k plus log u ಅಂದ್ರೆ ಅವಕ್ಕೆಲ್ಲ log ಸಿಂಬಲ್ ಬರುತ್ತೆ ಅಷ್ಟೇ ಕೊಡ್ log x ಈಗ ಮೊದಲು ಸೊ ಇಲ್ಲಿ ನೀವು ಗಮನಿಸಬೇಕು ಇಲ್ಲಿ log x ಸೊ ಮೊದಲನೇದಾಗಿ ಏನು ಬಂತು ಹೇಳಿದ್ರೆ ಫಸ್ಟ್ ಒನ್ ಅಲ್ಲಿ ಎಕ್ಸ್ ಅಂತ ಬಂದಿದೆ ಅಲ್ಲ ಪ್ರಾರಂಭದಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎ ಎಲ್ ಎಕ್ಸ್ಪೋನೆಂಟ್ ಅಥವಾ ಘಾತ ಎ ಕೆ ಎಕ್ಸ್ಪೋನೆಂಟ್ ಬಿ ಅಥವಾ ಕೆ ಘಾತ ಬಿ ಯು ಅಂತಿದೆ ನೋಡ್ರಿ ಪ್ರಾರಂಭದ ಒಂದು ಕಾರ್ಡ್ ಒಂದು ಸೂತ್ರ ಅದನ್ನ ನಾವು ಇಲ್ಲಿ ಎಲ್ಲಿ ಕನ್ವರ್ಟ್ ಮಾಡಬೇಕು ಲಾಗ್ದಲ್ಲಿ ಕನ್ವರ್ಟ್ ಮಾಡಬೇಕು ಲೋಗ್ಯಾರಿದೆ ಇದಕ್ಕೆ ನಾವು ಕನ್ನಡದಲ್ಲಿ ಅಂತೀವಿ ಗಣಕ ಅಥವಾ ಲಘು ಗಣಕ ಅಂತ ನಾವು ಇದನ್ನು ಕರಿತೀವಿ ಸೊ ಅದನ್ನ ಕನ್ವರ್ಟ್ ಮಾಡಿದಾಗ ಸೊ ಯು ವಿಲ್ ಗೆಟ್ ದ ಫಾರ್ಮುಲಾ ಲೈಕ್ ದಿಸ್ ಸೊ ಫಸ್ಟ್ ಏನಿದೆ ಸೂತ್ರ ಏನ್ ಹೇಳ್ತದೆ ಅಲ್ಲಿ ಕಾಬ್ ಡಾಗ್ಲಸ್ ಅವರ ಒಂದು ಸೂತ್ರದ ಪ್ರಕಾರ ಎಕ್ಸ್ ಈಸ್ ಈಕ್ವಲ್ ಟು ಎ ಎಲ್ ರೇಸ್ ಟು ಎ ಕೆ ರೇಸ್ ಟು ಬಿ ಯು ಅಂತಿದೆ ಓಕೆ ಅದನ್ನು ನಾವು ಲೋಗ್ಯಾರಿದಮ್ ಮೇಲೆ ಕನ್ವರ್ಟ್ ಮಾಡಿದಾಗ ಅಥವಾ ಅದನ್ನು ಪರಿವರ್ತಿಸಿದಾಗ ಲಘು ಗಣಕದಲ್ಲಿ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಎ ಲಾಗ್ ಎಲ್ ಪ್ಲಸ್ ಬಿ ಲಾಗ್ ಕೆ ಪ್ಲಸ್ ಲಾಗ್ ಯು ಸೊ ಈ ರೀತಿಯಾಗಿ ನಾವು ಕಾಬ್ ಡಾಗ್ಲಸ್ ಅವರ ಈ ಒಂದು ಉತ್ಪಾದನಾ ಬಿಂಬಕವನ್ನು ಲಘು ಗಣಕದಲ್ಲಿ ಪರಿವರ್ತನೆ ಮಾಡಿದ್ವಿ ಸೊ ಹೀಗಾಗಿ ಇಲ್ಲಿ ಕಾಬ್ ಡಾಗ್ಲಸ್ ಅವರ ಒಂದು ಉತ್ಪಾದನಾ ಬಿಂಬಕದ ಕೆಲವು ಪರಿಕಲ್ಪನೆಗಳನ್ನು ಸಹ ಇದರ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಸೊ ಮೊದಲನೇ ಪರಿಕಲ್ಪನೆಯನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು ಉತ್ಪಾದನಾಂಗಗಳ ಸೀಮಾಂತ ಉತ್ಪನ್ನ ಒಂದೇದ್ದು ಅದರ ಲಾಗದ ಕೆಳಗಡೆ ಕೊಡ್ರಿ ಉತ್ಪಾದನಾಂಗಗಳ ಸೀಮಾಂತ ಉತ್ಪನ್ನ ಇಲ್ಲಿ ಬಂಡವಾಳದ ಸೀಮಾಂತ ಉತ್ಪನ್ನ ಬ್ರಾಕೆಟ್ ನಲ್ಲಿ ಎಂ ಪಿ ಕೆ ಇದಕ್ಕೆ ಬಂಡವಾಳ ಸೀಮಾಂತ ಉತ್ಪನ್ನ ಓಕೆ ಎಂ ಪಿ ಕೆ ಆಮೇಲೆ ಮತ್ತು ಶ್ರಮದ ಸೀಮಾಂತ ಉತ್ಪನ್ನ ಬ್ರಾಕೆಟ್ ನಲ್ಲಿ ಎಂ ಪಿ ಎಲ್ ಬ್ರಾಕೆಟ್ ನಲ್ಲಿ ಎಂ ಪಿ ಎಲ್ ಕಂಡುಹಿಡಿಯಲು ಈ ಒಂದು ಬಿಂಬಕದ ಬಳಕೆಯನ್ನ ನಾವು ಯಾವ ರೀತಿಯಾಗಿ ಬರೆಯಲಿಕ್ಕೆ ಸಾಧ್ಯವಿದೆ ಅದನ್ನ ಇಲ್ಲಿ ಬರ್ಕೊಡ್ರಿ ಎಂ ಪಿ ಎಲ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಎಲ್ ಈಸ್ ಈಕ್ವಲ್ ಟು ಎಕ್ವಲ್ ಟು ಎ ಸ್ಮಾರ್ಟ್ ಎ ಎಲ್ ಆಮೇಲೆ ಕೆ ಕ್ಯಾಪಿಟಲ್ ವರ್ಡ್ ಎ ಎಲ್ ರೇಷ್ಟು ಎ ಮೈನಸ್ ಒನ್ ಇಲ್ಲಿ ಎಲ್ ಗೆ ಮೈನಸ್ ಒನ್ ಅದೇ ರೀತಿಯಾಗಿ ಕೆ ರೇಷ್ಟು ಬೀಟಾ ಆಮೇಲೆ ಇದು ಯು ಓಕೆ ಸೊ ಇದೇನು ಉತ್ಪಾದನಾಂಗಗಳ ಒಂದು ಸೀಮಾಂತ ಉತ್ಪನ್ನ ಇಲ್ಲಿ ಕಾಬ್ ಡಾಗ್ಲಸ್ ಅವರ ಈ ಒಂದು ಉತ್ಪಾದನಾಂಗಗಳ ಸೀಮಾಂತ ಉತ್ಪನ್ನ ಅಂತ ಹೇಳ್ಬೋದು ಎಂ ಪಿ ಕೆ ಅದೇ ರೀತಿಯಾಗಿ ಶ್ರಮದ ಸೀಮಾಂತ ಉತ್ಪನ್ನ ಎಂ ಪಿ ಎಲ್ ಸೊ ಈಗ ಬಂಡವಾಳ ಸೀಮಾಂತ ಉತ್ಪನ್ನ ಕಂಡುಹಿಡಲಿಕ್ಕೆ ಯಾವ ಸೂತ್ರವನ್ನು ಉಪಯೋಗ ಮಾಡಬೇಕಿಲ್ಲ ಕಾಬ್ ಡಾಗ್ಲಸ್ ಅವರ ಸಿದ್ಧಾಂತದಲ್ಲಿ ಎಂ ಪಿ ಎಲ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಎಲ್ ಈಸ್ ಈಕ್ವಲ್ ಟು ಎಲ್ ರೇಸ್ ಟು ಎ ಮೈನಸ್ ಒನ್ ಕೆ ರೇಸ್ ಟು ಬೀಟಾ ಯು ಓಕೆ ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಯೂಸ್ ಟು ಕ್ಯಾಲ್ಕುಲೇಟ್ ದಟ್ ಈಸ್ ಮಾರ್ಜಿನಲ್ ಪ್ರೊಡಕ್ಷನ್ ಅಥವಾ ಮಾರ್ಜಿನಲ್ ಪ್ರಾಡಕ್ಟ್ ಸೊ ಅದೇ ರೀತಿಯಾಗಿ ಇದನ್ನು ಮತ್ತೆ ನಾವು ಸರಳೀಕರಣಗೊಳಿಸಿದಾಗ ಅದಕ್ಕೆ ಕೆಳಗಡೆ ಬರ್ಕೊಡ್ರಿ ಈಜ್ ಕೊಟ್ ಅಂದರೆ ಅದಕ್ಕೆ ಕೆಳಗಡೆ ಎ ಬ್ರಾಕೆಟ್ ಬ್ರಾಕೆಟ್ನಲ್ಲಿ ಹಾಕಿ ಅದಕ್ಕೆ ಕೆಳಗಡೆ ಈಜ್ ಕೊಟ್ ಅಂದರೆ ಎ ಬ್ರಾಕೆಟ್ ಸ್ಮಾಲ್ ಲೆಟರ್ಗೆ ಏನ ಈಜ್ ಕೊಲ್ ಟು ಸ್ಮಾಲ್ ಲೆಟರ್ ಎ ಬ್ರಾಕೆಟ್ನಲ್ಲಿ ಹಾಕ್ರಿ
ಕ್ಯಾಪಿಟಲ್ ವರ್ಡ್ ಎ ಎಲ್ ರೇಸ್ ಟು ಎ ಒನ್ ಕ್ಯಾಪಿಟಲ್ ಎ ಒನ್ ಎಲ್ ಮೇಲ್ಗಡೆ ಎ ಒನ್ ಅಂದರೆ ಕ್ಯಾಪಿಟಲ್ ಒನ್ ಓಕೆ ಎ ಆಮೇಲೆ ಒನ್ ಆಮೇಲೆ ಅದೇ ರೀತಿಯಾಗಿ ಕೆ ಕ್ಯಾಪಿಟಲ್ ಕೆ ರೇಸ್ ಟು ಬೀಟಾ ಯು ಆಮೇಲೆ ಬೋರ್ಡ್ ಮೇಲೆ ಬರಿತೀನಿ ನೋಡಿ ಬೀಟಾ ಯು ಬ್ರಾಕೆಟ್ ಕ್ಲೋಸ್ ಎಲ್ ರೇಸ್ ಟು ಮೈನಸ್ ಒನ್ ಎಲ್ ರೇಸ್ ಟು ಮೈನಸ್ ಒನ್ ಅದರ ಕೆಳಗಡೆ ಎ ಈಜ್ ಇಕ್ವಲ್ ಟು ಎ ಇಂಟು ಸಾರಿ ಎ ಎಕ್ಸ್ ಅಂದರೆ ಎ ಎಕ್ಸ್ ಅಲ್ಲಿ ಏನು ಬರ್ತಾರೆ ರಾಂಗ್ ಆಗಿರ್ಬೇಕು ಬಹುಶಃ ಅದು ಎ ಇಂಟು ಅಂದರೆ ಎ ಇಂಟು ಎ ಎಕ್ಸ್ ಡಿವೈಡೆಡ್ ಬೈ ಎಲ್ ಈಜ್ ಇಕ್ವಲ್ ಟು ಎ ಬ್ರಾಕೆಟ್ ಎ ಪಿ ಎಲ್ ಬ್ರಾಕೆಟ್ ಕ್ಲೋಸ್ ಓಕೆ ಸೊ ನಾವು ಐ ವಿಲ್ ರೈಟ್ ಇಟ್ ಆನ್ ದ ಬೋರ್ಡ್ ಅದನ್ನು ನಾ ಬೋರ್ಡ್ನಲ್ಲಿ ಬರ್ತೀನಿ ಸರಿಯಾಗಿ ನೋಡ್ರಿ ಕರೆಕ್ಟ್ ಆಗಿದೆ ಇಲ್ಲೋ ಆಮೇಲೆ ಕೆ ರೇಸ್ ಟು ಬೀಟಾ ಯು ಬ್ರಾಕೆಟ್ ಕ್ಲೋಸ್ ಎಲ್ ರೇಸ್ ಟು ಮೈನಸ್ ಒನ್ ಇನ್ನು ಅದರ ಕೆಳಗಡೆ ಇಂಪಾರ್ಟ್ ಅಂದ್ರೆ ಎ ಅಥವಾ ಎಕ್ಸ್ ಅಂತಂದ್ರೆ ಎಕ್ಸ್ ಎ ಎಕ್ಸ್ ಇಂಪಾರ್ಟ್ ಎ ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ವರ್ಡ್ ಎಕ್ಸ್ ಡಿವೈಡೆಡ್ ಬೈ ಎಲ್ ಈಸ್ ಇಕ್ವಲ್ ಟು ಎ ಬ್ರಾಕೆಟ್ ಎ ಪಿ ಎಲ್ ಬ್ರಾಕೆಟ್ ಕ್ಲೋಸ್ ಓಕೆ ಸೊ ಇದನ್ನು ನೀವು ಸರಿಯಾಗಿ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಓಕೆ ಸೊ ಹಿಯರ್ ಬರ್ಕೊಡ್ರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಆಲ್ ದೋಸ್ ರೈಟ್ ಆನ್ ಇಲ್ಲಿ ಎ ಪಿ ಎಲ್ ಅಲ್ಲಿ ಸೇಮ್ ಬರ್ತ ನೋಡ್ರಲ್ಲ ಎ ಪಿ ಎಲ್ ಬ್ರಾಕೆಟ್ ಅಷ್ಟೊತ್ತಿಗೆರಿ ಎ ಪಿ ಎಲ್ ಅಂದರೆ ಕ್ಯಾಪಿಟಲ್ ಎ ಪಿ ಪಿ ಇದ್ರ ಕೆಳಗಡೆ ಎಲ್ ಎ ಪಿ ಎಲ್ ಎಂದರೆ ಶಮದ ಸರಾಸರಿ ಉತ್ಪನ್ನ ಎ ಪಿ ಎಲ್ ಅಂದರೆ ಶಮದ ಸರಾಸರಿ ಉತ್ಪನ್ನ ಹಾಗೆಯೇ ಅದ್ರ ಕೆಳಗಡೆ ಎಂ ಪಿ ಕೆ ಎಂ ಪಿ ಬರೋದ ಪಿ ಕೆಳಗಡೆ ಕೆ ಬೋರ್ಡ್ ಮ್ಯಾಗೆ ಬರ್ತಾ ನೋಡ್ರಲ್ಲ ಎಂ ಪಿ ಕೆ ಈಜ್ ಇಕ್ವಲ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಕೆ ಡಿ ಎಕ್ಸ್ ಸ್ಮಾಲ್ ಲೆಟರ್ ಡಿ ಆಮೇಲೆ ಸ್ಮಾಲ್ ಲೆಟರ್ ಎಕ್ಸ್ ಡಿವೈಡೆಡ್ ಬೈ ಡಿ ಕೆ ಸ್ಮಾಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಕೆ ಈಜ್ ಇಕ್ವಲ್ ಟು ಬೀಟಾ ಬ್ರಾಕೆಟ್ ಎ ಪಿ ಕ್ಯಾಪಿಟಲ್ ವರ್ಡ್ ಎ ಪಿ ಎ ಪಿ ಬ್ರಾಕೆಟ್ ಕ್ಲೋಸ್ ಅಲ್ಲಿ ಪಿ ಇದ್ ಕೆಳಗಡೆ ಕೆ ಅಂದರೆ ಪಿ ಇದ್ ಕೆಳಗಡೆ ಕೆ ಅಂದರೆ ಇದು ಒಂದು ಉತ್ಪಾದನಾಂಗದ ಘಾತಕವು ಸೊ ಇದರ ಮೂಲಕ ನಮಗೆ ಈ ಸರಳೀಕರಣಗೊಳಿಸಿದಾಗ ಸೊ ನಮಗೇನೇ ಕಂಡು ಬರ್ತದೆ ಅಂದರೆ ಇದು ಒಂದು ಉತ್ಪಾದನಾಂಗದ ಘಾತವು ಆ ಒಂದು ಉತ್ಪಾದನಾಂಗದ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ದರವನ್ನು ಒದಗಿಸುತ್ತದೆ ಅಂತ ಅರ್ಥ ಓಕೆ ಸೊ ನಥಿಂಗ್ ಬಟ್ ಏನು ಇಲ್ಲಿ ಅಂದರೆ ಎಕ್ಸ್ಪೋನೆಂಟ್ಸ್ ಘಾತಗಳು ಅದೇ ರೀತಿಯಾಗಿ ಅವುಗಳ ಒಂದು ಉತ್ಪಾದನಾಂಗದ ಸರಾಸರಿ ಮತ್ತು ಸೀಮಾಂತ ಉತ್ಪನ್ನದ ದರವನ್ನು ಇದು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಯಾವುದೇ ಒಂದು ಉತ್ಪಾದನಾಂಗ ಯಾವುದೇ ಒಂದು ಉತ್ಪಾದನಾಂಗ ಆ ಒಂದು ಉತ್ಪಾದನಾಂಗದ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ದರವನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಎರಡನೇದಕ್ಕೆ ಬರೋಣ ಸೆಕೆಂಡ್ ಕಂಡೀಷನ್ ಸೊ ಕಾಪ್ ಡಾಗ್ಲಸ್ ಅವರ ಒಂದು ಪರಿಕಲ್ಪನೆಗಳನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬಹುದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಅದೇ ರೀತಿಯಾಗಿ ನಂಬರ್ ಟು ಅಂದ್ರಲ್ಲೇ ಉತ್ಪಾದನಾಂಗಗಳ ನಡುವನ ಸೀಮಾಂತ ಪರ್ಯಾಯತೆಯ ದರ ಉತ್ಪಾದನಾಂಗಗಳ ನಡುವನ ಸೀಮಾಂತ ಪರ್ಯಾಯತೆಯ ದರ ಸೊ ಇಲ್ಲಿ ಅಂಚಿನಲ್ಲಿ ಶ್ರಮವು ಬಂಡವಾಳಕ್ಕೆ ಬದಲಾಗುವ ದರವನ್ನು ಒಂದು ಸೂತ್ರದ ಮೂಲಕ ವ್ಯಕ್ತಪಡಿಸಬಹುದು ಅಂಚಿನಲ್ಲಿ ಶ್ರಮವು ಬಂಡವಾಳಕ್ಕೆ ಬದಲಾಗುವ ದರವನ್ನು ಸೂತ್ರದ ಮೂಲಕ ಇಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಹೇಳ್ಬೋದು ಆ ಸೂತ್ರದಲ್ಲಿ ನೋಡ್ಬೋದು ಯಾವ್ದು ಹೇಳಿದ್ರೆ ಬರ್ಕೊಡಿ ಬೋರ್ಡ್ ಮೇಲೆ ಎಂ ಆರ್ ಎಸ್ ಎಲ್ ಎಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಎಲ್ ಆಮೇಲೆ ಇಂಟು
dx divided by dk small letter is equal to a bracket x divided by l capital words divided by beta x divided by l. X divided by L is equal to A divided by beta is equal to K divided by. So ಇಲ್ಲಿ ನೀವು ಗಮನಿಸಬಹುದು ಉತ್ಪಾದನಾಂಗಗಳ ನಡುವಣ ಸೀಮಾಂತ ಪರ್ಯಾಯತೆ ದರವನ್ನ ಈ ಒಂದು ಸೂತ್ರ ವ್ಯಕ್ತಪಡಿಸದ ಅಂದ್ರೆ ಅದರ ಅರ್ಥ ಏನು ಅಂಚಿನಲ್ಲಿ ಶ್ರಮವು ಬಂಡವಾಳಕ್ಕೆ ಬದಲಾಗುವ ದರವನ್ನ ಈ ಒಂದು ಸೂತ್ರ ವ್ಯಕ್ತಪಡಿಸದ ಇನ್ನು ನೆಕ್ಸ್ಟ್ ಮೂರನೇದು ಬರೀ ಉತ್ಪಾದನಾಂಗ ಬಾಹ್ಯುಳ್ಳತೆ ಆಮೇಲೆ ನಾಲ್ಕನೇದು ಉತ್ಪಾದನೆಯ ದಕ್ಷತೆ ಉತ್ಪಾದನೆಯ ದಕ್ಷತೆ ಓಕೆ ಸೊ ಈಗ ಉತ್ಪಾದನೆಯ ಬಾಹ್ಯುಳ್ಳತೆ ಯಾವ ರೀತಿಯಾಗಿ ಇರ್ತದೆ ಸೊ ಈಗ ಕಾಪ್ ಡಗ್ಲಸ್ ಅವರ ಒಂದು ಉತ್ಪಾದನಾ ಬಿಂಬಕದಲ್ಲಿ ಉತ್ಪಾದನಾಂಗಗಳ ಒಂದು ಬಾಹ್ಯುಳ್ಳತೆಯನ್ನು ಅದರ ಅನುಪಾತದ ಮೂಲಕ ನಾವಿಲ್ಲಿ ಕಂಡುಹಿಡಿಯಬೇಕು ಅಂದರೆ ಈ ಒಂದು ಅನುಪಾತದ ದರ ಅಧಿಕವಾದರೆ ಅಲ್ಲಿ ಬಳಸತಕ್ಕಂಥ ತಂತ್ರಜ್ಞಾನದ ಒಂದು ಅಧಿಕ ಶ್ರಮ ಅದು ಬಾಹ್ಯುಳ್ಳತೆಯಿಂದ ಕೂಡಿದೆ ಅಂತ ಹೇಳ್ಬೋದು ಒಂದು ವೇಳೆ ದರ ಕಡಿಮೆ ಆದದ್ದೆಯಾದಲ್ಲಿ ಅಲ್ಲಿ ಬಳಸುವ ತಂತ್ರಜ್ಞಾನದ ಒಂದು ಬಾಹ್ಯುಳ್ಳೆ ಅದು ಸಹ ನೋಡ್ಬೋದು ಬಂಡವಾಳದ ಬಾಹ್ಯುಳ್ಳೆ ಅಂತ ನಾವು ತಿಳ್ಕೊಳ್ಬೇಕು ಅಂದ್ರೆ ತಂತ್ರಜ್ಞಾನದ ಪ್ರಮಾಣ ಕಡಿಮೆ ಆದರೆ ಅದು ಉಪಯೋಗಿಸತಕ್ಕಂಥ ಒಂದು ಬಳಸುವ ತಂತ್ರಜ್ಞಾನದ ಬಂಡವಾಳದ ಬಾಹ್ಯುಳ್ಳೆ ಅಂತ ತಿಳ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಉತ್ಪಾದನೆಯ ದಕ್ಷತೆ ಈಗ ಉತ್ಪಾದನಾಂಗಗಳ ದಕ್ಷತೆಯನ್ನ ನಾವು ಎ ಅಲ್ಲಿ ಯಾವುದೋ ಒಂದು ಕಲ್ಪನೆ ಮಾಡ್ಕೊಳ್ಳೋಣ ಆ ಒಂದು ಗುಣಾಂಕದಿಂದ ಮಾಪನ ಮಾಡಬಹುದು ಒಂದು ವೇಳೆ ಎರಡು ಕಾರ್ಖಾನೆಗಳು ವಿಶೇಷವಾಗಿ ಕೆ ಮತ್ತು ಎಲ್ ದಕ್ಷತೆಯನ್ನು ಹೊಂದಿದ್ದರೆ ಸೊ ಅಲ್ಲಿ ಉತ್ಪಾದನೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಇದ್ದರೆ ಆ ಸಂದರ್ಭದಲ್ಲಿ ಒಂದು ಕಾರ್ಖಾನೆ ಸಂಘಟನಾತ್ಮಕವಾಗಿ ಮತ್ತು ಇನ್ನೊಂದು ಕಾರ್ಖಾನೆ ನಿರ್ವಹಣಾತ್ಮಕವಾಗಿ ಉತ್ಪಾದನೆ ಮಾಡ್ತಾ ಇದ್ದಾವೆ ಅಂತ ಅದರ ಅರ್ಥ ಓಕೆ ಸೊ ಇಲ್ಲಿ ಎರಡನ್ನ ನಾವು ಎರಡು ಕಾರ್ಖಾನೆಗಳನ್ನು ಯಾವ ರೀತಿಯಾಗಿ ಇಲ್ಲಿ ಏನು ವ್ಯತ್ಯಾಸೀಕರಿಸಬಹುದು ಅಂದರೆ ಕೆ ಮತ್ತು ಎಲ್ ದಕ್ಷತೆಯನ್ನು ಹೊಂದಿದೆ ಅಂತ ಹೇಳ್ಕೊಳ್ಳೋಣ ಉತ್ಪಾದನೆಯಲ್ಲಿ ಆ ಸಂದರ್ಭದಲ್ಲಿ ಉತ್ಪಾದನೆಯಲ್ಲಿ ಪ್ರಮಾಣ ಕಂಡು ಬಂದದ್ದೆಯಾದಲ್ಲಿ ಅಥವಾ ವ್ಯತ್ಯಾಸಗಳು ಕಂಡು ಬಂದದ್ದೆಯಾದಲ್ಲಿ ಒಂದು ಕಾರ್ಖಾನೆ ಸಂಘಟನಾತ್ಮಕವಾಗಿ ಮತ್ತು ಇನ್ನೊಂದು ಕಾರ್ಖಾನೆ ನಿರ್ವಹಣಾತ್ಮಕವಾಗಿ ಉತ್ತಮವಾಗಿದೆ ಅಂತ ಹೇಳ್ಬೋದು ಅಂದರೆ ಹೆಚ್ಚು ದಕ್ಷವಾದಂತಹ ಕಾರ್ಖಾನೆಯು ಎ ಅನ್ನು ಒಳಗೊಂಡಿರ್ತದೆ ಮತ್ತು ಕಡಿಮೆ ದಕ್ಷತೆಯುಳ್ಳಂಥ ಕಾರ್ಖಾನೆ ಬಿ ಅನ್ನು ಒಳಗೊಂಡಿರ್ತದೆ ಅಂತ ಅರ್ಥ ಓಕೆ ಸೊ ಇದರಲ್ಲಿ ನಿಮಗೇನು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಅವರ ಪರಿಕಲ್ಪನೆಗಳನ್ನು ಹೆಚ್ಚು ವಿಸ್ತಾರ ರೂಪಗಳಲ್ಲಿ ವ್ಯಕ್ತಪಡಿಸಿದಾಗ ನಾವು ಈ ರೀತಿಯ ಸೂತ್ರಗಳನ್ನು ಅಲ್ಲಿ ಹೇಳಬೇಕಾಗ್ತದೆ ಸೊ ಈ ರೀತಿಯಾಗಿ ಉತ್ಪಾದನಾ ಬಾಹ್ಯುಳ್ಳತೆ ಉತ್ಪಾದನಾ ದಕ್ಷತೆ ಅಂತ ಹೇಳ್ಕೊಂಡ್ರೆ ಇನ್ನು ಅದೇ ರೀತಿಯಾಗಿ ಕಾಪ್ ಡಾಗ್ಲಸ್ ಅವರ ಒಂದು ಬಿಂಬಕದ ಲಕ್ಷಣಗಳು ಸೊ ಯಾವ ರೀತಿಯ ಲಕ್ಷಣಗಳನ್ನ ಕಾಪ್ ಡಾಗ್ಲಸ್ ಅವರ ಒಂದು ಸಿದ್ಧಾಂತ ವ್ಯಕ್ತಪಡಿಸದ ಸೊ ಈಗ ಮೊದಲನೇದ್ದು ಹೇಳ್ತಾ ಇದ್ದೀವಿ ಸ್ಥಿರ ಪ್ರತಿಫಲ ಪ್ರಮಾಣ ಸ್ಥಿರ ಪ್ರತಿಫಲ ಪ್ರಮಾಣ ಸೊ ಈಗ ಕಾಪ್ ಡಾಗ್ಲಸ್ ಅವರ ಒಂದು ಉತ್ಪಾದನಾ ಬಿಂಬಕವು ಸ್ಥಿರ ಒಂದು ಪ್ರತಿಫಲದ ಒಂದು ಪ್ರಮಾಣವನ್ನ ಇದು ವ್ಯಕ್ತಪಡಿಸಿದೆ ಅಥವಾ ಕಲ್ಪನೆಯನ್ನ ಆಧರಿಸಿದೆ ಅಂತಲೇ ಹೇಳ್ಬೋದು ಸೊ ಕಾಪ್ ಡಾಗ್ಲಸ್ ಅವರ ಒಂದು ಉತ್ಪಾದನಾ ಬಿಂಬಕ ಸ್ಥಿರ ಪ್ರತಿಫಲ ಕಾಪ್ ಡಾಗ್ಲಸ್ ಉತ್ಪಾದನಾ ಬಿಂಬಕ ಸ್ಥಿರ ಪ್ರತಿಫಲ ಪ್ರಮಾಣದ ಕಲ್ಪನೆಯನ್ನು ಆಧರಿಸಿದೆ ಅಂತ ಇಲ್ಲಿ ಹೇಳ್ಬೋದು ಸೊ ಈ ರೀತಿಯಾಗಿ ಈ ಒಂದು ಕಾಪ್ ಡಾಗ್ಲಸ್ ಅವರ ಒಂದು ಉತ್ಪಾದನಾ ಒಂದು ಸಿದ್ಧಾಂತ ಮತ್ತು ಅದೇ ರೀತಿಯಾಗಿ ಇಲ್ಲಿ ಎರಡು ಸಂಗತಿಗಳನ್ನು ಗಮನಿಸಬೇಕು ಆಲ್ಫಾ ಮತ್ತು ಬೀಟಾ ಇವುಗಳ ಒಂದು ಪ್ರಮಾಣ ಸಮಾನವಾಗಿರಬೇಕು ಅಂದ್ರೆ ಅಲ್ಲಿ ಈಗಾಗಲೇ ಬರ್ತಿದೆ ನೋಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಅಂತಿದೆ ಅದೇ ರೀತಿಯಾಗಿ ಇವು ಅಧಿಕವಾಗಿರಬಹುದು ಅಥವಾ ಕೆಲವೊಮ್ಮೆ ಏಕ ಸಮಾನ ಅಥವಾ ಒಂದೊಮ್ಮೆ ಕಡಿಮೆನೂ ಸಹ ಆಗಿರಬಹುದು ಅಥವಾ ಒಂದೊಮ್ಮೆ ಹೆಚ್ಚಳು ಸಹ ಆಗಿರಬಹುದು ಸೊ ಹೀಗಾಗಿ ಅಲ್ಲಿ ಮತ್ತೆ ನಾವು ಸೂಚನೆಗಳ ಮೂಲಕ ವ್ಯಕ್ತಪಡಿಸ್ತೀವಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಗ್ರೇಟರ್ ದ್ಯಾನ್ 1 ಬರ್ತದೆ ಇಲ್ಲ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ 1 ಅಂದ್ರೆ ಒಂದಕ್ಕಿಂತ ಅದೇ ರೀತಿಯಾಗಿ ಕಡಿಮೆ ಆದದ್ದು ಅದರಲ್ಲಿ ಯಾವ ರೀತಿಯಾಗಿ ವ್ಯಕ್ತಪಡಿಸಬಹುದು ಆಲ್ಫಾ ಪ್ಲಸ್ ಬೀಟಾ ಈಸ್ ಲೆಸ್ ದ್ಯಾನ್ 1 ಓಕೆ ಆ ಚಿಹ್ನೆಗಳ ಮೂಲಕ ಸೊ ಈ ರೀತಿ ಮಾಡಿದರೆ ದೊಡ್ಡದು ಆಮೇಲೆ ಈ ರೀತಿ ಮಾಡಿದರೆ ಚಿಕ್ಕದು ಆಲ್ಫಾ ಪ್ಲಸ್ ಬೀಟಾ ಈಸ್ ಗ್ರೇಟರ್ ದ್ಯಾನ್ 1 ಅದೇ ರೀತಿಯಾಗಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಲೆಸ್ ದ್ಯಾನ್ 1 ಸೊ ಈ ರೀತಿಯಾಗಿಯೂ ಸಹ ನಾವಿಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಇದನ್ನ ಒಂದು ಉದಾಹರಣೆಯ ಮೂಲಕವೂ ಸಹ ನಾವಿಲ್ಲಿ ತಿಳ್ಕೊಳ್ಬಹುದು ಸೊ ಈ ಒಂದು ಉದಾಹರಣೆಯ ಮೂಲಕ ಎಕ್ಸ್ ಈಸ್ ಈಕ್ವಲ್ ಟು ಬೇರೆ ಪಕ್ಕದಲ್ಲಿ ಇಜಿ ಇದೆ ಅದು ಸಹ ಮಾಡೋದು ಇದು ಮ್ಯಾಥಮೆಟಿಕಲ್ ಪಾರ್ಟ್ ಇದೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಕ್ಸ್ ಈಸ್ ಈಕ್ವಲ್ ಟು 1.7 ಎಲ್ ರೇಸ್ ಟು ಎ ಅದಕ್ಕಾಗಿ ಬ್ರಾಕೆಟ್ 1-1.7 ಕೆ ಕ್ಯಾಪಿಟಲ್ ವರ್ಡ್ ಕೆ
ರೇಸ್ ಟು ಬೀಟಾ. ಓಕೆ, ಇನ್ನು ಅದೇ ರೀತಿಯಾಗಿ ಸ್ಮಾಲ್ ಲೆಟರ್ ಬಿ ಎ ಬ್ರಾಕೆಟ್ 1.7 ರೇಸ್ ಟು ಆಲ್ಫಾ ಪ್ಲಸ್ ಬೀಟಾ ಎಲ್ ರೇಸ್ ಟು ಎ ಎಲ್ ರೇಸ್ ಟು ಬೀಟಾ. ಅದೇ ರೀತಿಯಾಗಿ ಬಿ ಈಸ್ ಈಕ್ವಲ್ ಟು 1. ಇಲ್ಲೂ ಸಹ ಅದೇ ರೀತಿಯಾಗಿ ಹಿಂದೆ ಏನು ನಾವು ಎಕ್ಸ್ಪ್ಲನೇಷನ್ ಮಾಡಿದ್ವಿ, ಆಲ್ಫಾ ಮತ್ತು ಬೀಟಾ ಮೌಲ್ಯವು ಒಂದಾದರೆ ಅಂದ್ರೆ ಹಳೆಯ ಉತ್ಪನ್ನಕ್ಕಿಂತ 1.7. ಸೊ ಇಲ್ಲಿ ಒನ್ಸ್ ಅಗೇನ್ ಐ ವಿಲ್ ಶೋ, ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನೋಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎ ಬ್ರಾಕೆಟ್ 1.7 ಎಲ್ ರೇಸ್ ಟು ಆಲ್ಫಾ 1.7 ಕೆ ರೇಸ್ ಟು ಬೀಟಾ. ಅದಕ್ಕೆ ಕೆಳಗಡೆ ಬಿ ಈಸ್ ಈಕ್ವಲ್ ಟು ಎ 1.7 ರೇಸ್ ಟು ಆಲ್ಫಾ ಪ್ಲಸ್ ಬೀಟಾ ಎಲ್ ರೇಸ್ ಟು ಎ ಕೆ ರೇಸ್ ಟು ಬಿ. ಆ್ಯಂಡ್ ಬಿಲೋ ವೈಲ್ ಸಿಂಪ್ಲಿಫೈಯಿಂಗ್ ಇಟ್ ಬಿ ಈಜ್ ಈಕ್ವಲ್ ಟು 1.7 ರೇಸ್ ಟು ಆಲ್ಫಾ ಪ್ಲಸ್ ಬೀಟಾ ಎಕ್ಸ್. ಓಕೆ, ಸೊ ಇದರ ಒಂದು ವಿವರಣೆಯ ಒಂದು ಹಿನ್ನೆಲೆ ಅಥವಾ ವಿವರಣೆಯ ಒಂದು ಪ್ರಮುಖವಾದಂತಹ ಒಂದು ವಿಶ್ಲೇಷಣೆ ಏನು ಹೇಳ್ತದಂದ್ರೆ, ಆಲ್ಫಾ ಮತ್ತು ಬೀಟಾ ಮೌಲ್ಯವು ಒಂದಾದರೆ ಅಂದರೆ ಹಳೆಯ ಉತ್ಪನ್ನಕ್ಕಿಂತ 1.7 ಪಾಲು ಹೊಸ ಉತ್ಪನ್ನ ಅಧಿಕವಾಗುತ್ತದೆ ಅಂತ ಅರ್ಥ. ಓಕೆ, ಅದೇ ರೀತಿಯಾಗಿ ಸ್ಥಿರ ಪ್ರತಿಫಲ ಪ್ರಮಾಣವಾದದಲ್ಲಿ ಇರ್ತದೆ ಅಂದರೆ ಆಲ್ಫಾ ಮತ್ತು ಬೀಟಾ ಮೌಲ್ಯವು ಒಂದಕ್ಕಿಂತ ಅಧಿಕವಾದರೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಗ್ರೇಟರ್ ದ್ಯಾನ್ 1, ಸೊ ಅಲ್ಲಿ ಹೊಸ ಉತ್ಪನ್ನ ಹಳೆಯ ಉತ್ಪನ್ನಕ್ಕಿಂತಲೂ ಅಧಿಕವಾಗಿದೆ ಅಂತ ಅರ್ಥ. ಇದು ಏನನ್ನು ಸೂಚಿಸ್ತದೆ, ಏರಿಕೆಯ ಪ್ರತಿಫಲವನ್ನು ವ್ಯಕ್ತಪಡಿಸ್ತದೆ. ಇನ್ನು ಅದೇ ರೀತಿಯಾಗಿ ಆಲ್ಫಾ ಮತ್ತು ಬೀಟಾ ಮೌಲ್ಯವು ಒಂದಕ್ಕಿಂತ ಕಡಿಮೆ ಆದರೆ ಅಂದರೆ ಹೊಸ ಉತ್ಪನ್ನವು ಹಳೆಯದಕ್ಕಿಂತ ಅಂದರೆ ಕಡಿಮೆ ಹೆಚ್ಚಳವಾಗಿರ್ತದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾವು ಈ ಒಂದು ಕಾರ್ಡ್ಸರ ಒಂದು ಉತ್ಪಾದನಾ ಬಿಂಬಕದ ಮೂಲಕ ಸೊ ನಾವು ಹೇಗೆ ಈ ಒಂದು ಏರಿಕೆಯ ಸ್ಥಿರ ಪ್ರತಿಫಲ, ಏರಿಕೆ ಪ್ರತಿಫಲ ಮತ್ತು ಇಳಿಕೆಯ ಪ್ರತಿಫಲವನ್ನು ಇವರ ಒಂದು ಸಿದ್ಧಾಂತದ ವಿಶ್ಲೇಷಣೆಯ ಮೂಲಕ, ಈ ಒಂದು ಗಣಿತಾತ್ಮಕ ವಿಶ್ಲೇಷಣೆಯ ಮೂಲಕ ಅಥವಾ ಈ ಒಂದು ಸಂಖ್ಯಾತ್ಮಕ ವಿಧಾನವನ್ನು ಬಳಸಿಕೊಂಡು ಗಣಿತಾತ್ಮಕ ವಿಧಾನದ ಮೂಲಕ ವಿವರಣೆ ಮಾಡಬಹುದು. ಇನ್ನು ಅದೇ ರೀತಿಯಾಗಿ ಪರ್ಯಾಯತೆಯ ಏಕಸ್ಥಿತಿಸ್ಥಾಪಕತ್ವದ ಏಕ ಸಮಾನ, ಅದನ್ನು ಬರ್ಕೊಡಿ, ಪರ್ಯಾಯತೆಯ ಲಾಸ್ಟ್ ಒನ್ ಸ್ಥಿತಿಸ್ಥಾಪಕತ್ವ ಏಕ ಸಮಾನವಾಗಿದೆ. ಪರ್ಯಾಯತೆಯ ಸ್ಥಿತಿಸ್ಥಾಪಕತ್ವ ಏಕ ಸಮಾನವಾಗಿದೆ. ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕದಲ್ಲಿ ಆಲ್ಫಾ ಮತ್ತು ಬೀಟಾ ಮೌಲ್ಯಗಳು ಏಕ ಸಮಾನ ಅಂತ ಭಾವಿಸಿರುವುದರಿಂದ ಪರ್ಯಾಯತೆಯ ಸ್ಥಿತಿಸ್ಥಾಪಕತ್ವವೂ ಕೂಡ ಏಕ ಸಮಾನವಾಗಿರುತ್ತದೆ. ಅಲ್ಲದೆ ಬಂಡವಾಳ ಮತ್ತು ಶ್ರಮದ ಪರ್ಯಾಯತೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಕಂಡುಹಿಡಿಯಲಿಕ್ಕೆ ಇದರಿಂದ ಸಾಧ್ಯವಿದೆ ಅಂತ ಅಲ್ಲಿ ಹೇಳಬಹುದು. ಸೊ ಯಾವ ರೀತಿಯಾಗಿ ಅದನ್ನು ಇಲ್ಲಿ ಕಂಡುಹಿಡಿಯಬಹುದು, ಅದನ್ನು ಬರ್ಕೊಡಲ್ಲಿ ಸ್ಮಾಲ್ ಲೆಟರ್ ಪಿ ಈಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ ಡಿ ಬ್ರಾಕೆಟ್ ಕೆ ಐ ಎಲ್ ಬ್ರಾಕೆಟ್ ಕ್ಲೋಸ್, ಕ್ಯಾಪಿಟಲ್ ವರ್ಡ್ಸ್ ಎಲ್ಲ, ಡಿ ಬ್ರಾಕೆಟ್ನಲ್ಲೇ ಕೆ ಐ ಎಲ್ ಡಿವೈಡೆಡ್ ಬೈ ಕೆ ಐ ಎಲ್, ಅದು ಕ್ಯಾಪಿಟಲ್ ವರ್ಡ್ಸ್, ಇಂಟು ಎಂ ಆರ್ ಎಸ್ ಡಿವೈಡೆಡ್ ಬೈ ಡಿ ಬ್ರಾಕೆಟ್ ಎಂ ಆರ್ ಎಸ್. ಸೊ ಐ ವಿಲ್ ರೈಟ್ ಇನ್ ದ ಬೋರ್ಡ್ನಲ್ಲಿ ಬರ್ತೀನಿ ನೋಡ್ರಿ, ಸರಿಯಾಗಿ ಬರ್ಕೊಡಿ. ಪಿ ಈಸ್ ಈಕ್ವಲ್ ಟು ಡಿ ಬ್ರಾಕೆಟ್ ಕೆ ಐ ಎಲ್ ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಕೆ ಐ ಎಲ್ ಇಂಟು ಎಂ ಆರ್ ಎಸ್ ಕರೆಕ್ಟ್ ಬರ್ಕೊಂಡಿದ್ದೀನಿ ನೋಡ್ರಿ, ಡಿವೈಡೆಡ್ ಬೈ ಬಿ ಬ್ರಾಕೆಟ್ ಎಂ ಆರ್ ಎಸ್ ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ ಎಂ ಆರ್ ಎಸ್ ಅಂದ್ರೆ ಏನು? ಸೊ ಇದು ಸೀಮಾಂತ ಪರ್ಯಾಯತೆಯ ದರ. ಎಂ ಆರ್ ಎಸ್ ಅಂದ್ರೇನು? ಕೆಳಗಡೆ ಕೊಡೋದು ಸೀಮಾಂತ ಪರ್ಯಾಯತೆಯ ದರ. ಅದಕ್ಕೆ ಸಾರಿ, ಸೀಮಾಂತ ಪರ್ಯಾಯತೆಯ ದರ ಉತ್ಪಾದನಾಂಗ ಪ್ರಮಾಣದ ದರದ ಬದಲಾವಣೆಯನ್ನು ಉತ್ಪಾದನಾಂಗದ ಬೆಲೆಯ ದರ
ದರದಿಂದ ಭಾಗಿಸಿದಾಗ ನಮಗೆ ಸ್ಥಿತಿಸ್ಥಾಪಕತ್ವವನ್ನು ಇದರಿಂದ ಕಂಡುಹಿಡಿಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ರೀತಿಯ ಒಂದು ಲಕ್ಷಣ ಬಂಡವಾಳ ಮತ್ತು ಶ್ರಮದ ಪೂರೈಕೆಯಲ್ಲಿ ಸಾಪೇಕ್ಷವಾದಂತಹ ಬದಲಾವಣೆಯನ್ನ ಇದು ಸೂಚಿಸ್ತದ. ಅಂದ್ರೆ ಯಾವ ರೀತಿಯ ಸಾಪೇಕ್ಷ ಬದಲಾವಣೆಯನ್ನು ಸೂಚಿಸ್ತದ? ಶ್ರಮ ಮತ್ತು ಬಂಡವಾಳದ ಆದಾಯದ ಫಲಗಳು. ಸೊ ಯಾವ ರೀತಿಯಾಗಿ ಸಾಪೇಕ್ಷತೆಯಿಂದ ಕೂಡಿವೆ ಮತ್ತು ಅವುಗಳ ಪ್ರತಿಫಲ ಯಾವ ರೀತಿಯಾಗಿದೆ ಮತ್ತು ಅದೇ ರೀತಿಯಾಗಿ ಉತ್ಪಾದನಾಂಗಗಳ ಪಾಲು ಸಾಪೇಕ್ಷ ಸ್ಥಿರವಾಗಿರುವುದಕ್ಕೆ ಮತ್ತು ಇದು ಒಂದು ವೈಚಾರಿಕ ತಳಹದಿಯನ್ನು ವ್ಯಕ್ತಪಡಿಸಲಿಕ್ಕೆ ಇದರಿಂದ ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕಾಬ್ ಡಾಗ್ಲಸ್ ಅವರಲ್ಲಿ ಬರತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಆಲ್ಫಾ ಮತ್ತು ಬೀಟಾಗಳು. ಬರ್ಕೊಡಲಿ ನೆಕ್ಸ್ಟ್, ಆಲ್ಫಾ ಮತ್ತು ಬೀಟಾಗಳು ಉತ್ಪನ್ನದಲ್ಲಿ ಶ್ರಮ ಮತ್ತು ಬಂಡವಾಳಗಳ ಪಾಲುಗಳನ್ನು ಪ್ರತಿನಿಧಿಸುತ್ತವೆ. ಆಲ್ಫಾ ಮತ್ತು ಬೀಟಾಗಳು ಉತ್ಪನ್ನದಲ್ಲಿ ಶ್ರಮ ಮತ್ತು ಬಂಡವಾಳಗಳ ಪಾಲನ್ನು ಪ್ರತಿನಿಧಿಸುತ್ತವೆ. ಸೊ ಯಾವ ರೀತಿಯಾಗಿ ಪ್ರತಿನಿಧಿಸ್ತದ? ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬಹುದು, ಅಲ್ಲಿ ಬರ್ಕೊಡ್ರಿ ಕೆಳಗಡೆ ಸ್ಮಾಲ್ ಲೆಟರ್ ಎ ಈಜ್ ಇಕ್ವಲ್ ಟು ಕ್ಯಾಪಿಟಲ್ ವರ್ಡ್ಸ್ ಎಂ ಪಿ ಎಲ್. ಕ್ಯಾಪಿಟಲ್ ವರ್ಡ್ಸ್ ಸ್ಮಾಲ್ ಲೆಟರ್ ಎ ಈಜ್ ಇಕ್ವಲ್ ಟು ಎಂ ಪಿ ಎಲ್ ಎಲ್ ಡಿವೈಡೆಡ್ ಬೈ ಎಕ್ಸ್. ಕ್ಯಾಪಿಟಲ್ ವರ್ಡ್ ಕ್ಯಾಪಿಟಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಕ್ಸ್. ಎಲ್ ಬೈ ಎಕ್ಸ್ ಅಂದ್ರೆ ಅಷ್ಟೇ, ನೀವು ಕ್ಯಾಪಿಟಲ್ ನ ಕೊಡಲ್ಲ, ನಾ ಅಷ್ಟೇ ಕ್ಯಾಪಿಟಲ್ ವರ್ಡ್ಸ್ ಬರೀ ಅಂತ ಹೇಳ್ತಾ ಇದ್ದೀನಿ. ಈಜ್ ಇಕ್ವಲ್ ಟು ಮೈನಸ್ ಪಿ ಎಲ್ ಡಿವೈಡೆಡ್ ಬೈ ಪಿ ಎಕ್ಸ್. ಕ್ಯಾಪಿಟಲ್ ವರ್ಡ್ ಪಿ ಎಲ್ ಡಿವೈಡೆಡ್ ಬೈ ಪಿ ಎಕ್ಸ್ ಮೈನಸ್ ಡ್ಯಾಶ್ ಡ್ಯಾಶ್ ಹೊಡಿದ್ರೆ ಎಲ್ ಡಿವೈಡೆಡ್ ಬೈ ಎಕ್ಸ್. ಕ್ಯಾಪಿಟಲ್ ವರ್ಡ್ ಈಜ್ ಇಕ್ವಲ್ ಟು ಕೂಲಿ ಪಾಲು ಒಟ್ಟು ಆದಾಯ. ಈಜ್ ಇಕ್ವಲ್ ಟು ಕೂಲಿ ಪಾಲು ಒಟ್ಟು ಆದಾಯ. ಇನ್ನು ಅದೇ ರೀತಿಯಾಗಿ ಬಂಡವಾಳದ ಪಾಲನ್ನು ಕೆಳಗಿನ ಸೂತ್ರದ ಮೂಲಕ ನಾವಿಲ್ಲಿ ಹೇಳ್ಕೊಳ್ಬೋದು. ಆ ಸೂತ್ರ ಬರ್ಕೊಡ್ರೆ ಯಾವ ರೀತಿಯ ಸೂತ್ರ ಬಂಡವಾಳದ ಪಾಲನ್ನು ಹೇಳ್ತದೆ. ಅಲ್ಲಿ ಕೆಳಗಡೆ ಬಿ ಈಜ್ ಇಕ್ವಲ್ ಟು ಎಂ ಪಿ ಎಲ್. ಕ್ಯಾಪಿಟಲ್ ವರ್ಡ್ ಎಂ ಪಿ ಎಲ್ ಬಿ ಸ್ಮಾಲ್ ಲೆಟರ್ ಬಿ ಈಜ್ ಇಕ್ವಲ್ ಟು ಎಂ ಪಿ ಎಲ್ ಕೆ ಡಿವೈಡೆಡ್ ಬೈ ಎಲ್. ಕ್ಯಾಪಿಟಲ್ ವರ್ಡ್ ಕೆ ಡಿವೈಡೆಡ್ ಬೈ ಎಲ್ ಕೆ ಮತ್ತು ಎಲ್ ಕ್ಯಾಪಿಟಲ್ ಈಜ್ ಇಕ್ವಲ್ ಟು ಮೈನಸ್ ಪಿ ಎಕ್ಸ್ ಡಿವೈಡೆಡ್ ಬೈ ಪಿ ಎಕ್ಸ್. ಪಿ ಎಕ್ಸ್ ಡಿವೈಡೆಡ್ ಬೈ ಪಿ ಎಕ್ಸ್ ಅಲ್ಲಿ ಇಂಟು ಕೆ ಡಿವೈಡೆಡ್ ಬೈ ಎಲ್ ಈಜ್ ಇಕ್ವಲ್ ಟು ಬಡ್ಡಿ ಪಾಲು ಒಟ್ಟು ಆದಾಯ. ಈಜ್ ಇಕ್ವಲ್ ಟು ಬಡ್ಡಿ ಪಾಲು ಒಟ್ಟು ಆದಾಯ. ಸೊ ಹೀಗೆ ಈ ಒಂದು ಸೂತ್ರದ ಮೂಲಕ ಘಾತಗಳು ಒಟ್ಟು ಆದಾಯದಲ್ಲಿ ಅನುಕ್ರಮ ಉತ್ಪಾದನಾಂಗದ ಪಾಲುಗಳನ್ನು ಇದು ಪ್ರತಿನಿಧಿಸ್ತದೆ ಅನ್ನುವುದನ್ನು ಈ ಒಂದು ಸೂತ್ರದ ಮೂಲಕ, ಈ ಒಂದು ಪರಿಕಲ್ಪನೆಯ ಒಂದು ಸೂತ್ರದ ಮೂಲಕ ಇಲ್ಲಿ ತಿಳ್ಕೊಳ್ಬಹುದು. ಸೊ ಅದನ್ನು ಸರಿಯಾಗಿ ನೋಡಿದ್ರೆ ಎ ಈಜ್ ಇಕ್ವಲ್ ಟು ಎಂ ಪಿ ಎಲ್ ಎಲ್ ಡಿವೈಡೆಡ್ ಬೈ ಎಕ್ಸ್ ಈಜ್ ಇಕ್ವಲ್ ಟು ಮೈನಸ್ ಪಿ ಎಲ್ ಡಿವೈಡೆಡ್ ಬೈ ಪಿ ಎಕ್ಸ್ ಮೈನಸ್ ಡ್ಯಾಶ್ ಡ್ಯಾಶ್ ಎಲ್ ಬೈ ಎಕ್ಸ್ ಈಜ್ ಇಕ್ವಲ್ ಟು ಕೂಲಿ ಪಾಲು ಒಟ್ಟು ಆದಾಯ. ಓಕೆ, ಇನ್ನು ಬಂಡವಾಳದ ಪಾಲನ್ನು ಯಾವ ಸೂತ್ರದ ಮೂಲಕ ವ್ಯಕ್ತಪಡಿಸಬಹುದು? ಬಂಡವಾಳದ ಪಾಲನ್ನು ಬಿ ಈಜ್ ಇಕ್ವಲ್ ಟು ಎಂ ಪಿ ಎಲ್ ಇಂಟು ಕೆ ಡಿವೈಡೆಡ್ ಬೈ ಎಲ್ ಈಜ್ ಇಕ್ವಲ್ ಟು ಮೈನಸ್ ಪಿ ಎಕ್ಸ್ ಡಿವೈಡೆಡ್ ಬೈ ಪಿ ಸಾರಿ ಪಿ ಎಕ್ಸ್ ಡಿವೈಡೆಡ್ ಬೈ ಪಿ ಎಕ್ಸ್ ಇಂಟು ಕೆ ಡಿವೈಡೆಡ್ ಬೈ ಎಲ್ ಈಜ್ ಇಕ್ವಲ್ ಟು ಬಡ್ಡಿ ಪಾಲು ಒಟ್ಟು ಆದಾಯ. ಬಡ್ಡಿ ಪಾಲು ಒಟ್ಟು ಆದಾಯ. ಸೊ ಇದರ ಮೂಲಕ ನಮಗೆ ಇಲ್ಲಿ ಏನು ಗೊತ್ತಾಗ್ತದೆ, ಈ ಘಾತಗಳ ಒಟ್ಟು ಆದಾಯದಲ್ಲಿ ಅನುಕ್ರಮದ ಒಂದು ಉತ್ಪಾದನಾಂಗದ ಪಾಲುಗಳನ್ನು ಇದು ಪ್ರತಿನಿಧಿಸ್ತದೆ ಅನ್ನುವುದನ್ನು ಈ ಸೂತ್ರದ ಮೂಲಕ ವ್ಯಕ್ತಪಡಿಸಲಾಗ್ತದೆ. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಪರಿಕಲ್ಪನೆ ಬರ್ಕೊಡಲೆ, ಆಲ್ಫಾ ಮತ್ತು ಬೀಟಾಗಳು, ಆಲ್ಫಾ ಮತ್ತು ಬೀಟಾಗಳು ಅನುಕ್ರಮವಾಗಿ ಶ್ರಮ ಮತ್ತು ಬಂಡವಾಳಗಳಿಗೆ ಸಂಬಂಧಿಸಿದ, ಆಲ್ಫಾ ಮತ್ತು ಬೀಟಾಗಳು ಅನುಕ್ರಮವಾಗಿ ಶ್ರಮ ಮತ್ತು ಬಂಡವಾಳಗಳಿಗೆ ಸಂಬಂಧಿಸಿದ ಉತ್ಪನ್ನದ ಸ್ಥಿತಿಸ್ಥಾಪಕತ್ವಗಳಾಗಿವೆ. ಸ್ಥಿತಿಸ್ಥಾಪಕತ್ವಗಳಾಗಿವೆ. ಇಲ್ಲಿ ನೋಡ್ರಿ, ಕಾಬ್ ಡಾಗ್ಲಸ್ ಅವರ ಬಿಂಬಕದಲ್ಲಿ ನೋಡ್ತಾ ಇದ್ವಿ ಈ ಒಂದು ಅಲ್ಪಾವಧಿಗೆ ಸಂಬಂಧಪಟ್ಟಂತ ಒಂದು ಶ್ರಮ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಉತ್ಪಾದನೆಯ ಒಂದು ಭಾಗಶಃ ಇದು ಒಂದು ಸ್ಥಿತಿಸ್ಥಾಪಕತ್ವದಿಂದ ಕೂಡಿದೆ ಅಂತ ಅಲ್ಲಿ ಹೇಳ್ಬೋದು. ಅಂದ್ರೆ ಯಾವ ರೀತಿಯಾಗಿ ಅಲ್ಪ ಮತ್ತು ಬೀಟಾಗಳ ಒಂದು ಅವಕಲನ ಅಂದ್ರೆ ಗುಣಾಂಕ ಕೋಎಫಿಷಿಯೆಂಟ್,
ಅವಕಲನ ಅಂದ್ರೆ ಗುಣಾಂಕ ಅಥವಾ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಇದು ಯಾವತ್ತಲ್ಲೂ ಏನು ಶ್ರಮ ಮತ್ತು ಬಂಡವಾಳಕ್ಕೆ ಉತ್ಪನ್ನದ ಒಂದು ಸ್ಥಿತಿಸ್ಥಾಪಕತ್ವವನ್ನು ಮಾಪನ ಮಾಡಲಿಕ್ಕೆ ಇದರಿಂದ ಸಾಧ್ಯವಿದೆ. ಇನ್ನು ನೆಕ್ಸ್ಟ್ ಬರ್ಕೊಡು ಲಾಸ್ಟ್ ಒನ್ನು, ಯಾವುದೇ ಒಂದು ಆದಾನ ಸೊನ್ನೆ ಆದರೆ ಉತ್ಪನ್ನವು ಸೊನ್ನೆಯಾಗಬೇಕು. ಯಾವುದೇ ಒಂದು ಇನ್ಪುಟ್ ಆದಾನ ಅಂದ್ರೆ ಏನು ಇನ್ಪುಟ್, ಯಾವುದೇ ಒಂದು ಆದಾನ ಸೊನ್ನೆ ಆದರೆ ಉತ್ಪನ್ನವು ಸಹ ಸೊನ್ನೆಯಾಗಬೇಕು. ಸೊ ಇದನ್ನು ಯಾವ ರೀತಿಯಾಗಿ ಈ ಪರಿಕಲ್ಪನೆಯನ್ನು ಕಾಬ್ ಡಾಗ್ಲಸ್ ಅವರ ಒಂದು ಸಿದ್ಧಾಂತದಲ್ಲಿ ಹೇಳಬಹುದು. ಸೊ ಇಲ್ಲಿ ಕಾಬ್ ಡಾಗ್ಲಸ್ ಅವರು ಬಿಂಬಕವನ್ನು ಪರಿಶೀಲಿಸಿದಾಗ ಇಲ್ಲಿ ವೃದ್ಧಿ ಪ್ರವೃತ್ತಿ ಇಳಿತಕ್ಕಂತಹ ಬಿಂಬಕ ಇದೆ ಅಂತ ಅಲ್ಲಿ ಅರ್ಥವಾಗ್ತದೆ. ಅಂದ್ರೆ ಆದಾನ ಸೊನ್ನೆ ಆದರೆ ಉತ್ಪನ್ನವೂ ಸಹ ಸೊನ್ನೆ ಆಗಬೇಕು ಅನ್ನುವುದನ್ನು ಪರಿಗಣಿಸಬೇಕು ಅಂತ ಈ ಒಂದು ಕಾಬ್ ಡಾಗ್ಲಸ್ ಅವರ ಒಂದು ಪರಿಕಲ್ಪನೆಯಲ್ಲಿ ನಾವು ತಿಳ್ಕೊಳ್ಬಹುದು. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಬ್ ಡಾಗ್ಲಸ್ ಅವರ ಬಿಂಬಕದ ಮಹತ್ವ, ಏನೇನು ಮಹತ್ವ ಈ ಒಂದು ಸಿದ್ಧಾಂತದ ಮೂಲಕ ನಮಗೆ ಕಂಡು ಬಂತು. ಸೊ ಕಾಬ್ ಡಾಗ್ಲಸ್ ಅವರ ಬಿಂಬಕದ ಮಹತ್ವದಲ್ಲಿ ನೋಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮತ್ತು ಅಂತರ್ ಕೈಗಾರಿಕೆಯ ತುಲನೆಗೆ ಇದು ಸಾಧ್ಯವಾಗಿದೆ ಅಥವಾ ಸಹಕಾರಿಯಾಗಿದೆ. ಕಾಬ್ ಡಾಗ್ಲಸ್ ಅವರ ಬಿಂಬಕ ಅಂತಾರಾಷ್ಟ್ರೀಯ ಮತ್ತು ಅಂತರ ಕೈಗಾರಿಕಾ ತುಲನೆಗೆ ಅನುಕೂಲಕರವಾಗಿದೆ. ಸೊ ಇಲ್ಲಿ ಯಾವ ರೀತಿಯಾಗಿ ಅನುಕೂಲಕರವಾಗಿದೆ ಅಂತ ಹೇಳ್ತೀವಿ, ಈ ಒಂದು ಮ್ಯಾಥಮೆಟಿಕಲ್ ಪಾರ್ಟ್ ಮೂಲಕ ಹೇಳಬೇಕಂದ್ರೆ ಆಲ್ಫಾ ಬೀಟಾಗಳು ಭಾಗಶಃ ಒಂದು ಸ್ಥಿತಿಸ್ಥಾಪಕ ಅವಲೋಕನ ಗುಣಾಂಕಗಳಾಗಿರುವುದರಿಂದ ಅವು ಪರಿಶುದ್ಧ ಸಂಖ್ಯೆಗಳು, ಅಲ್ಲದೆ ಅವು ವೈವಿಧ್ಯಪೂರ್ಣವಾದಂತಹ ಒಂದು ಮಾಪಕಗಳ ಒಂದು ಶಾಂಪಲ್ಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳನ್ನು ತುಲನೆ ಮಾಡುವುದರ ಮೂಲಕ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಎರಡನೇ ಮಹತ್ವದಲ್ಲಿ ಇದು ಒಂದು ಸರಳ ರೇಖೆಯ ಉತ್ಪಾದನಾ ಪ್ರಕ್ರಿಯೆಯಲ್ಲ. ಸೊ ಇದನ್ನು ಸುಲಭವಾಗಿ ಲಘು ಗುಣಕದ ಸಹಾಯದ ಮೂಲಕ ಇಲ್ಲಿ ಮಾಡಿದಿವಿಲ್ಲ, ಲಘು ಗುಣಕದ ಸಹಾಯದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅಂದರೆ ಇದನ್ನು ಉತ್ಪಾದನಾ ಪ್ರಕ್ರಿಯೆಗೆ ಈ ಒಂದು ಗಣಿತಾತ್ಮಕ ಸಿದ್ಧಾಂತದ ಮೂಲಕ ನಾವು ಹೇಗೆ ಅಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಈ ಒಂದು ಸಿದ್ಧಾಂತದ ಮೂಲಕ ನಾವಿಲ್ಲಿ ವ್ಯಕ್ತಪಡಿಸಬಹುದು. ಅಂದರೆ ಈ ರೀತಿಯ ಒಂದು ಪರಿವರ್ತನೆಯಿಂದ ನಿರ್ವಹಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವುದು ತಿಳ್ಕೊಳ್ಳಿಕ್ಕೆ ಈ ಒಂದು ವಿಧಾನದಿಂದ ಸಾಧ್ಯವಿದೆ. ಇನ್ನು ಅದೇ ರೀತಿಯಾಗಿ ಕೊನೆಯ ಒಂದು ಮಹತ್ವದಲ್ಲಿ ಹೇಳ್ಬೋದು, ಕಾಬ್ ಡಾಗ್ಲಸ್ ಅವರ ಪ್ರಸ್ತಕ ಈ ಒಂದು ನಿಯತಾಂಕಗಳು ಸ್ಥಿತಿಸ್ಥಾಪಕತ್ವದ ಒಂದು ಗುಣ ಹೊಂದಿರುವುದಲ್ಲದೆ ಅವು ಕೆಲವು ಗುಣಗಳನ್ನು ಸಹ ಹೊಂದಿದೆ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೋದು, ಆಲ್ಫಾ ಮತ್ತು ಬೀಟಾ ಮೊತ್ತದ ಉತ್ಪಾದನಾ ಪ್ರಮಾಣವನ್ನು ಇದು ತೋರಿಸದ. ಆಲ್ಫಾ ಮತ್ತು ಬೀಟಾಗಳು ಶ್ರಮದ ಪಾಲು ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಬಂಡವಾಳದ ಪಾಲು ಯಾವ ರೀತಿಯಾಗಿದೆ ಅನ್ನೋದನ್ನು ವ್ಯಕ್ತಪಡಿಸ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಕಾಬ್ ಡಾಗ್ಲಸ್ ಅವರ ಬಿಂಬಕದ ಮಹತ್ವವನ್ನು ಈ ಒಂದು ಗಣಿತಾತ್ಮಕ ಒಂದು ವಿಧಾನದಲ್ಲಿ ಅದರ ಒಂದು ಮಹತ್ವ ಮತ್ತು ಅದೇ ರೀತಿಯಾಗಿ ಪ್ರಾಯೋಗಿಕವಾದಂಥ ಉದ್ಯಮದ ತಯಾರಿಕಾ ಉದ್ಯಮದ ಘಟಕದಲ್ಲಿ ಯಾವ ರೀತಿಯಾಗಿರ್ತದೆ ಅನ್ನುವುದನ್ನು ಕಂಡುಬರ್ತದೆ. ಇನ್ನು ಕೊನೆಯದಾಗಿ ಕಾಬ್ ಡಾಗ್ಲಸ್ ಅವರ ಮಿತಿಗಳು, ವಾಟ್ ಆರ್ ದ ಏನು ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಆಫ್ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್. ಇಲ್ಲಿ ಕಾಬ್ ಡಾಗ್ಲಸ್ ಅವರ ಬಿಂಬಕವನ್ನು ಅರು, ಚಿನೇರಿ, ಮಿನಾಸ್, ಸೋಲೋ ಇವರು ಕಟುವಾಗಿ ಟೀಕಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅವರು ಟೀಕೆ ಮಾಡಿದ್ದಾರೆ? ಸೊ ಇವರು ಟೀಕೆ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ, ಮೊದಲನೇದು ಕಾಬ್ ಡಾಗ್ಲಸ್ ಮಾದರಿಯು ಶ್ರಮ ಮತ್ತು ಬಂಡವಾಳ ಎಂಬ ಎರಡು ಆದಾನಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡಿದೆ. ಅದೇ ರೀತಿಯಾಗಿ ಕಚ್ಚಾ ಸರಕಿನಂತಹ ಅತಿ ಪ್ರಮುಖವಾದಂತಹ ಆದಾನಗಳನ್ನು ಇದು ಕಡೆಗಣಿಸಿದೆ ಅಥವಾ ನಿರ್ಲಕ್ಷಿಸಿದ್ದರಿಂದ ಇದನ್ನ ಟೀಕೆ ಮಾಡಲಾಗಿದೆ. ಅಂದ್ರೆ ಕೇವಲ ಇವರು ಏನ್ ಮಾಡಿದರೆ, ಎರಡು ಏನು ಉತ್ಪಾದನಾಂಗಗಳಿಗೆ ಮಾತ್ರ, ಆದಾನಗಳಿಗೆ ಮಾತ್ರ ಆದ್ಯತೆ ನೀಡಿದ್ದು ಉಳಿದ ಉತ್ಪಾದನಾಂಗಗಳಿಗೆ ಅಥವಾ ಆದಾನಗಳಿಗೆ ಪ್ರಾಮುಖ್ಯತೆಯನ್ನು ನೀಡದೇ ಇರುವುದು ಈ ಒಂದು ಸಿದ್ಧಾಂತದ ನ್ಯೂನತೆ ಅಥವಾ ಚೌಕಟ್ಟು ಸಂಕುಚಿತವಾಗಿದೆ ಅನ್ನುವುದನ್ನು ವ್ಯಕ್ತಪಡಿಸಿದೆ. ಆದ್ದರಿಂದ ಇದನ್ನ ಟೀಕೆ ಮಾಡಲಾಗಿದೆ. ಇನ್ನು ಎರಡನೇ ಟೀಕೆಯಲ್ಲಿ ಈ ಬಿಂಬಕದ ಕಲ್ಪನೆ ಸ್ಥಿರ ಪ್ರತಿಫಲದ ಒಂದು ಪ್ರಮಾಣ ಸಾಮಾನ್ಯವಾಗಿ ಇರುವುದಿಲ್ಲ. ಇಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ, ಸಂಘಟನೆಯಂತಹ ಒಂದು ಉತ್ಪಾದನಾಂಗವನ್ನು ಸಮಾನ ಭಾಗವಾಗಿ ಹಂಚಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯವಾದರೂ ಸಹ ದೀರ್ಘಾವಧಿಯಲ್ಲಿ ಪ್ರತಿಫಲಗಳನ್ನು ಸ್ಥಿರವಾಗಿಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಈ ಒಂದು ಸಿದ್ಧಾಂತವನ್ನು ಟೀಕೆ ಮಾಡಲಾಗಿದೆ. ಇನ್ನು ಮೂರನೇ ಒಂದು ಟೀಕೆಯಲ್ಲಿ ಹೇಳ್ಬೋದು, ಬಂಡವಾಳದ ಮಾಪನವು ಸದಾಕಾಲದ ಒಂದು ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ಬಂಡವಾಳವನ್ನು ಮಾಪನ ಮಾಡಲಿಕ್ಕೆ ಅಲ್ಲಿ ಸದಾಕಾಲ, ಬಿಕಾಸ್ ಕ್ಯಾಪಿಟಲ್ ಈಸ್ ಅ ಕಾಂಪ್ಲಿಕೇಶನ್ಸ್, ಕ್ಯಾಪಿಟಲ್ ಲೀಡ್ಸ್ ವಿತ್ ದ ಕಾಂಪ್ಲಿಕೇಶನ್ಸ್ ಆಸ್ಪೆಕ್ಟ್ಸ್. ಸೊ ಇವತ್ತಲ್ಲೂ ಅದು ಸಂಕೀರ್ಣತೆಯ ಒಂದು ಅಂಶಗಳನ್ನು ಬಂಡವಾಳ ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಶ್ರಮವನ್ನು ನಾವು ಗಂಟೆ ಶ್ರಮ ಮಾಪಕದ ಮೂಲಕ ಮಾತ್ರ ಅಳೆಯಲಾಗ್ತದೆ. ಅದೇ ರೀತಿಯಾಗಿ ಬಂಡವಾಳ ಸವಕಳಿಯ ಒಂದು ವೆಚ್ಚವನ್ನು ಇದು ಒಳಗೊಂಡಿರ್ತದೆ. ಸೊ ಈ ರೀತಿಯಲ್ಲಿ ನಾವು ಅವುಗಳನ್ನ ಸರಿಯಾಗಿ ನಿಖರವಾಗಿ ಮಾಪನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಟೀಕೆ ಮಾಡಲಾಗಿದೆ. ಇನ್ನು ನಾಲ್ಕನೆಯ ಒಂದು ಟೀಕಾತ್ಮಕ ಇದರಲ್ಲಿ, ಆದಾನ ಭಾಗದಲ್ಲಿ ಕಚ್ಚಾ ಸರಕು ಕಾಣಿಸಿಕೊಳ್ಳುವುದರಿಂದ ಉತ್ಪನ್ನದ ಒಂದು ಭಾಗವನ್ನು ನಿವ್ವಳ ಕಚ್ಚಾ ಸರಕು ಅಂತ ಅಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ವ್ಯಾಲ್ಯೂ ಆಡೆಡ್ ಅಥವಾ ಮೌಲ್ಯವರ್ಧನೆ ಅಂತ ಇದನ್ನು ಹೇಳ್ಬೋದು. ಅದೇ ರೀತಿಯಾಗಿ ಸ್ಥಿರ ಪ್ರತಿಫಲದ ಒಂದು ಕಲ್ಪನೆ ಮಾಡುವುದರ ಮೂಲಕ
ಉತ್ಪಾದನಾ ಇದರೊಡನೆ ಕಚ್ಚಾ ಸರಕು ಸ್ಥಿರ ಸಂಬಂಧ ಹೊಂದಿದೆ ಅಂತ ಹೇಳ್ಬೋದು. ಆದರೆ ಇಂಧನದಂತಹ ಕಚ್ಚಾ ಸಾಮಗ್ರಿಯ ಒಂದು ಸಂದರ್ಭದಲ್ಲಿ ಇದು ಸುಳ್ಳಾಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಇದನ್ನ ಟೀಕೆ ಮಾಡಲಾಗಿದೆ. ಇನ್ನು ಮತ್ತೆ ಕೊನೆಯದಾಗಿ ಕಾಬ್ ಡಗ್ಲಸ್ ಅವರ ಒಂದು ಉತ್ಪಾದನಾ ಬಿಂಬಕ ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾದಂತಹ ಪೈಪೋಟಿ ಇರಬೇಕು ಅಂತ ಹೇಳ್ಬೋದು. ಆದರೆ ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಎಲ್ಲಿಯೂ ಸಹ ಪರಿಪೂರ್ಣವಾದಂತಹ ಪೈಪೋಟಿಯ ಒಂದು ಮಾರುಕಟ್ಟೆ ನಮಗೆ ಕಂಡು ಬರುವುದಿಲ್ಲ. ಇದು ಒಂದು ಅವಾಸ್ತವಿಕವಾದಂತಹ ಕಲ್ಪನೆಯಾಗಿದೆ. ಆದ್ದರಿಂದ ಈ ಒಂದು ಬಿಂಬಕವನ್ನು ವಾಸ್ತವಿಕವನ್ನಾಗಿಸಲು ಈ ಕಲ್ಪನೆಯನ್ನು ಕೈಬಿಟ್ಟರೆ ಎಲ್ಲ ಆಲ್ಫಾ ಮತ್ತು ಬೀಟಾಗಳು ಉತ್ಪಾದನಾಂಗದ ಪ್ರತಿಫಲಗಳ ಒಂದು ಪಾಲುಗಳನ್ನು ಅವು ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಈ ಒಂದು ಸಿದ್ಧಾಂತವನ್ನು ಯಾರ್ಯಾರು ಟೀಕೆ ಮಾಡಿದ್ದಾರೆ ಅಂದರೆ ಅರು, ಚಿನೇರಿ, ಮಿನಾಸ್ ಮತ್ತು ಸೋಲು ಅವರು ಟೀಕಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಸಿದ್ಧಾಂತ ಎಷ್ಟೇ ಪ್ರಯೋಗಾತ್ಮಕವಾದಂಥ ಸಂಗತಿಯನ್ನು ಒಳಗೊಂಡರೂ ಸಹ ಇದು ಮಿತಿಗಳು ಮತ್ತು ಅವುಗಳ ನ್ಯೂನ್ಯತೆಗಳು ದೋಷಗಳಿಂದ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಆದಾಗ್ಯೂ ಸಹ ಈ ಒಂದು ಕಾಬ್ ಡಗ್ಲಸ್ ಅವರ ಒಂದು ಉತ್ಪಾದನಾ ಸಿದ್ಧಾಂತ ಇದು ಈಗಿನ ಒಂದು ಆಧುನಿಕ ಇದರಲ್ಲಿ ಹಿನ್ನೆಲೆಯಲ್ಲಿ ಹೇಳ್ಬೋದು ಮತ್ತು ಅದೇ ರೀತಿಯಾಗಿ ಪ್ರಾರಂಭವಾದಂಥ ಸಂದರ್ಭದಲ್ಲಿ ತಯಾರಿಕಾ ಉದ್ಯಮದಲ್ಲಿ ಅಲ್ಲಿ ಪ್ರಮುಖವಾಗಿ ಅಲ್ಲಿ ಆಗತಕ್ಕಂತಹ ಒಂದು ಮಿತವ್ಯಯಗಳಿರ್ಬೋದು ಮತ್ತು ಅಪವ್ಯಯಗಳಿರ್ಬೋದು, ಅದೇ ರೀತಿಯಾಗಿ ಅಮೆರಿಕಾದ ಒಂದು ತಯಾರಿಕಾ ಉದ್ಯಮದಲ್ಲಿ ಆಗತಕ್ಕಂತಹ ಒಂದು ಬದಲಾವಣೆಗಳನ್ನು ಮತ್ತು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಲ್ಲಿ ಲಾಭದಾಯಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಈ ಒಂದು ಸಂಖ್ಯಾಶಾಸ್ತ್ರದ ಮೂಲಕ ಗಣಿತಾತ್ಮಕದ ಒಂದು ವಿಧಾನದ ಮೂಲಕ ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಾಯೋಗಿಕವಾಗಿ ಸಾಧ್ಯವಾಗಿದೆ ಅಂತ ಈ ಒಂದು ಸಿದ್ಧಾಂತದ ಒಂದು ಮಹತ್ವವನ್ನು ಕೊನೆಯ ಭಾಗದಲ್ಲಿ ಉಪಸಂಹಾರದಲ್ಲಿ ವ್ಯಕ್ತಪಡಿಸುವ. ಸೊ ಇಲ್ಲಿಗೆ ಒಂದು ಸಿದ್ಧಾಂತ ಕಂಪ್ಲೀಟ್ ಆಗಿ ಮುಗಿತು. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಐ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಕಂಟೆಂಟ್. ಸೊ ಥ್ಯಾಂಕ್ ಯು. ಇಲ್ಲಿ ಇದು ನೋಡ್ರಿ, ಎರಡು ಬುಕ್ಗಳಿದಾವೆ ಅಲ್ಲಿ. ಓಕೆ, ಇಲ್ಲಿ ಈಗಾಗಲೇ ನಾ ಹೇಳಿದಂತ ಬುಕ್ ಆಥರ್ ಯಾರು, ನೀತಿ ಸೋಮಶೇಖರ್. ನೀತಿ ಸೋಮಶೇಖರ್ ಬರೆದಂತದ್ದು. ಇಲ್ಲಿ ಇವರು ಮ್ಯಾಥಮೆಟಿಕಲ್ ಪಾರ್ಟ್ ಅನ್ನ ಹೇಳಿದ್ದಾರೆ. ಓಕೆ, ನಿಮಗೆ ಇದನ್ನು ನೋಡ್ರಿ, ಈಗಾಗಲೇ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ, ಇದು ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಒಂದ್ ಸಲ ಬಿಟ್ಟು, ಎರಡು ಸಲ ಬಿಟ್ಟು ಮನೆ ಒಳಗೆ ಓದ್ರಿ, ಬರ ತೆಗೀರಿ, ಅಂದಾಗೆಲ್ಲ ತಿಳಿತಾರೆ. ಸೊ ಇಟ್ ವಿಲ್ ಕ್ಯಾರಿ ಎಸ್ ಸಿ ಟೈಪ್ ಕ್ವಶನ್ ಬರ್ಬೋದು ನಿಮಗೆ ಸೆಮ್ ಎಕ್ಸಾಮ್ದಲ್ಲಿ. ಐವನ್ ಆಲ್ಸೋ ಸೆಕೆಂಡ್ ಟೆಸ್ಟಲ್ಲಿ ಸಹ ಬರ್ಬೋದು. ಸೊ ಮನೆ ಒಳಗೆ ಒಂದ್ಸಲ ಬಿಟ್ಟು ಎರಡು ಸಲ ನೋಡ್ರಿ. ಮತ್ತೆ ಈ ಬುಕ್ದಲ್ಲಿ ಕೃಷ್ಣಯ್ಯಗೌಡ ಬುಕ್ದಲ್ಲಿ ಏನ್ ಮಾಡಿದ್ದಾರೆ, ಓನ್ಲಿ ಅವರು ಫಾರ್ಮುಲಾ ಕೊಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡೀಟೇಲ್ ಆಗಿ ಅವರು ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಈ ಬುಕ್ದಲ್ಲಿ. ಯಾವ್ದು ಇದು? ಎಚ್ ಆರ್ ಕೃಷ್ಣಯ್ಯಗೌಡ. ಅದಕ್ಕೆ ಇಲ್ಲಿ ನೀವು ಏನ್ ಮಾಡ್ರಿ, ವಿವರಣಾತ್ಮಕವಾದಂತಹ ಇದೇ ಬೇಕಾಗ್ತದೆ. ಅದಕ್ಕೆ ನೀತಿ ಸೋಮಶೇಖರ್ ಅವರು ಬರೆದಂತದ್ದು ಇದನ್ನೇ ರೆಫರ್ ಮಾಡು. ಓಕೆ, ಯಾಕಂದ್ರೆ ಎಸ್ ಎ ಟೈಪ್ ಬರೋದ್ರೆ ನೀವು ಏನ್ ಮಾಡೋರು, ಒಂದು ಅಟ್ಲೀಸ್ಟ್ ನಿಮ್ದು ಆನ್ಸರ್ ಮಿನಿಮಮ್ 4 ಪೇಜ್ ಆಗಬೇಕು, 10 ಮಾರ್ಕ್ಸ್ ಇದ್ದಲ್ಲೇ ಇವೆಲ್ಲ ಪಾಯಿಂಟ್ಸ್ಗಳು ಕವರ್ ಆಗಬೇಕು. ಇದ್ರೊಳಗೆ ಏನ್ ಮಾಡಿದ್ರೆ ಓನ್ಲಿ ಆ ಫಾರ್ಮುಲಾ ಎಕ್ಸ್ಪ್ಲನೇಷನ್ ಅಷ್ಟೇ ಮಾಡಿದ್ದಾರೆ ಇದರಲ್ಲಿ ಎಚ್ ಆರ್ ಕೃಷ್ಣೇಗೌಡ ಬುಕ್ದಲ್ಲಿ. ಅದಕ್ಕೆ ಇದನ್ನೇ ರೆಫರ್ ಮಾಡಿ. ಈಗೇನು ಡೀಟೇಲ್ ಆಗಿ ಹೇಳಿದೀನಿ, ಸರಿಯಾಗಿ ಒಂದ್ಸಲ ಬಿಟ್ಟು ಎರಡು ಸಲ ನೋಡ್ರಿ. ಮ್ಯಾಥಮೆಟಿಕಲ್ ಪಾರ್ಟ್ ಅಂದ್ರೆ ಏನು, ನೀವು ಅದ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ. ಓಕೆ, ಇವನ್ನೆಲ್ಲ ಮೆಟ್ರೋ ಬಂದು ಒಂದ್ ಸಲ ಬಿಟ್ಟು ಎರಡು ಸಲ ಬಂದು ಪ್ರಾಕ್ಟೀಸ್ ಮಾಡಿ, ಅಂದಾಗ ನಿಮ್ಗೆ ಅದು ತಿಳಿಯೋದು ಬಂದ್ರೆ ಅವಾಗ ನಿಮ್ಗೆ ಅದು ಇರಲ್ಲ. ಇನ್ ಕೇಸ್ ನಿಮ್ಗೆ ಬರದೇ ಇದ್ರೆ ಇವೆಂಟು ಆಪ್ಷನ್ ಆಪ್ಷನ್ ಬಿಟ್ಬಿಡು. ನೆಕ್ಸ್ಟ್ ಕ್ವಶನ್ ಯಾವ ಸಲ ಸರ್ ಮೆಟ್ರೋದಲ್ಲಿ ಅದನ್ನ ಮಾಡ್ಬೋದು. ಇದು ಕೇವಲ ನಿಮ್ಗೆ ಅಷ್ಟೆಲ್ಲ ಯಾರಿಗೂ ಸಹ ಅರ್ಥ ಆಗಿಲ್ಲ ಅಂತ ಸಿದ್ಧಾಂತ ಐತಿ. ಆದ್ರೂ ಸಹ ಹಾಕಿದಾರೆ, ಮಾಡೋಣ. ಹಾ, ಓಕೆ.